ಮಕ್ಕಳೇ, ಇಂದು ನಾವು 8ನೇ ತರಗತಿಯ 5ನೇ ಪಾಠ ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವುಗಳ ಬಗ್ಗೆ ವಿವರಣಾತ್ಮಕವಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಪ್ರಕೃತಿನಲ್ಲಿ ಮನುಷ್ಯನಿಗೆ ಲಾಭದಾಯಕವಾಗಿರತಕ್ಕಂಥ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಿ, ಆ ಎಲ್ಲ ವಸ್ತುಗಳನ್ನು ನಾವು ಸಂಪನ್ಮೂಲ ಅಂತ ಕರಿತೀವಿ. ಮಾನವನಿಗೆ ಲಾಭದಾಯಕವಾಗಿರತಕ್ಕಂತಹ ಪ್ರಕೃತಿದತ್ತವಾಗಿ ದೊರೆಯತಕ್ಕಂತಹ ಯಾವುದೇ ವಸ್ತು ಇರಲಿ, ಅದನ್ನು ನಾವು ಸಂಪನ್ಮೂಲ ಅಂತ ಕರಿತೀವಿ. ಅಂತಹ ಸಂಪನ್ಮೂಲವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಸಂಪನ್ಮೂಲ. ಒಂದು ಸ್ವಾಭಾವಿಕ ಸಂಪನ್ಮೂಲದಲ್ಲಿ ನಾವು ಆ ಸಂಪನ್ಮೂಲಗಳನ್ನು ಬಳಸಿದಂತೆ ಏನರ್ಥ ಹೋಗ್ತದೆ ಅಂದರೆ ಪುನಃ ದೊರೀತಾ ಹೋಗ್ತದೆ. ಸ್ವಲ್ಪ ಆಲೋಚನೆ ಮಾಡಿ, ಈಗ ವಾಯುಶಕ್ತಿ ಹೌದಲ್ಲ, ಆ ಗಾಳಿ ಶಕ್ತಿಯನ್ನು ಅಥವಾ ವಾಯುಶಕ್ತಿಯನ್ನು ನಾವು ಬಳಸಿದಂಥದ್ದೆಲ್ಲದೂ ಖಾಲಿ ಆಗುತ್ತಾ? ಇಲ್ಲ, ಗಾಳಿ ಬರ್ತಾನೆ ಇರ್ತದೆ, ಗಾಳಿ ಶಕ್ತಿಯನ್ನು ನಾವು ಬಳಸ್ತಾನೆ ಹೋಗ್ತೀವಿ, ಹೌದಲ್ಲ. ಇಂತಹ ಶಕ್ತಿಯನ್ನು ಅಥವಾ ಇಂತಹ ಒಂದು ಪ್ರಾಕೃತಿಕ ಸಂಪನ್ಮೂಲವನ್ನು ನಾವು ಬರಿದಾಗದ ಸಂಪನ್ಮೂಲ ಅಂತ ಕರಿತೀವಿ. ಏನಂತ ಕರಿತೀವಿ? ಬರಿದಾಗದ ಸಂಪನ್ಮೂಲ. ಅಥವಾ ಇನ್ನೂ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಪುನಃ ದೊರೆಯುವ ಸಂಪನ್ಮೂಲ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇನ್ನೊಂದು ರೀತಿಯ ವಿಂಗಡಣೆಗೆ ಬಂದಾಗ ಪೆಟ್ರೋಲಿಯಂ ಸಂಪನ್ಮೂಲಗಳು ಏನಿದೆ ಅವುಗಳನ್ನು ನಾವು ಬಳಸ್ತಾ ಹೋದರೆ ಭೂಮಿಯ ತೊಗಟೆಯಲ್ಲಿ ಇರ್ತದೆ, ಅದನ್ನು ನಾವು ಗಣಿಗಾರಿಕೆ ಮೂಲಕ ತೆಗೆದು ಬಳಸ್ತಾ ಹೋದರೆ ಒಂದಲ್ಲ ಒಂದು ದಿನ ಏನಾಗ್ತವೆ ನೋಡಿ. ಸುಮಾರು 19ನೇ ಶತಮಾನದಲ್ಲಿ ದೊರೆತಾ ಇದ್ದಂತಹ ಪೆಟ್ರೋಲಿಯಂ ಖನಿಜ ತೈಲ ಇವತ್ತು ಕಡಿಮೆ ಆಗಿದೆ. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ರೇಟ್ಗಳಲ್ಲಿ ಏನಾಗಿದೆ, ಹೆಚ್ಚಾಗಿದೆ. ದೊರೆಯುವಿಕೆ ಕಡಿಮೆ ಆದಾಗ ರೇಟ್ ಏನಾಗ್ತದೆ, ಜಾಸ್ತಿ ಆಗುತ್ತೆ. ಅಂದರೆ ಒಂದಲ್ಲ ಒಂದು ದಿನ ಏನಾಗ್ತದೆ, ಈ ಕಲ್ಲಿದ್ದಲಿನಂತಹ ಪೆಟ್ರೋಲಿಯಂ ತೈಲದಂತಹ ಖನಿಜ ತೈಲ ಅಂತ ನಾವೇನು ಕರಿತೀವೋ ಖಾಲಿ ಆಗ್ತವೆ, ಮತ್ತೆ ಪುನಃ ನಮಗೆ ದೊರೆಯೋದಿಲ್ಲ. ಒಂದ್ಸರಿ ಖಾಲಿ ಆದಮೇಲೆ ಮತ್ತೆ ದೊರೆಯೋದಿಲ್ಲ, ಅದು ರೂಪುಗೊಳ್ಳೋದಕ್ಕೆ ಮತ್ತೆ ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಂತಹ ಸಂಪನ್ಮೂಲಗಳನ್ನು ನಾವು ಏನಂತ ಕರಿತೀವಿ, ಬರಿದಾಗುವ ಸಂಪನ್ಮೂಲ ಅಂತ ಕರಿತೀವಿ. ಬರಿದಾಗದ ಮತ್ತು ಬರಿದಾಗುವ ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ವಾಯುಶಕ್ತಿ ಏನಿದೆ ಅದು ಒಂದು ರೀತಿಯ ಸಂಪನ್ಮೂಲದಲ್ಲಿ ಬರಿದಾಗದ. ದೆನ್ ಜಲಶಕ್ತಿ, ಸೌರಶಕ್ತಿ ಹೌದಲ್ಲ, ನಾವು ಪುನಃ ಪಡಿಬೋದು. ಹೀಗೆ ಬರಿದಾಗುವ ಸಂಪನ್ಮೂಲಕ್ಕೆ ನಾವೇನು ಮೇಲ್ಗಡೆ ಹೇಳಿದ್ದೀವಲ್ಲ ಮಕ್ಕಳ, ಅದಕ್ಕೋಸ್ಕರ ಅದನ್ನು ಬಹಳ ಕಾಳಜಿಯಿಂದ ಆ ಸಂಪನ್ಮೂಲದ ಬಗ್ಗೆ ಹೆಚ್ಚು ತಿಳ್ಕೋಬೇಕಾಗಿರುವುದರಿಂದ ನಾವು ನೋಡ್ತೀವಿ ಆ ಒಂದು ಪಾಠವನ್ನು ಅಧ್ಯಯನ ಮಾಡೋಕ್ಕೆ ಹೋಗ್ತೀವಿ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅದರ ಜೊತೆಗೆ ಈ ಲೋಹಗಳನ್ನು ನಾವು ನಿತ್ಯ ಬಳಸ್ತೀವಿ, ಲೋಹದ ವಸ್ತುಗಳನ್ನು. ಆದರೆ ಈ ಲೋಹದ ವಸ್ತುಗಳು ಒಂದು ಬಾರಿ ನಮ್ಮಿಂದ ಅವು ತ್ಯಾಜ್ಯ ವಸ್ತುವಾಗಿ ಹೊರಹೋದರೆ ಪುನಃ ಅವುಗಳನ್ನು ಮರುಬಳಕೆ ಮಾಡೋದು ಕಷ್ಟ ಅನಿಸುತ್ತೆ. ಹಾಗಾಗಿ ಮರುಬಳಕೆ ಮಾಡೋದು ಕಷ್ಟ ಅನ್ನಿಸಿದಾಗ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಏನಿದೆ ಇವು ಬರಿದಾಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಈಗ ನಾವು ಒನ್ ಬೈ ಒನ್ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ಅದರ ಬಗ್ಗೆ ನಾವೀಗ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ ಮಕ್ಕಳ. ಸಂಪನ್ಮೂಲ ಯಾವುದೇ ಆಗಿರಲಿ ಆ ಸಂಪನ್ಮೂಲವನ್ನು ಮಿತವಾಗಿ ಬಳಸೋದು ನಮ್ಮ ಕರ್ತವ್ಯ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಅದು ದೊರೆಯದೇ ಹಾಗೋಗ್ಬಿಡ್ತದೆ. ಅದಕ್ಕೋಸ್ಕರ ಸಂಪನ್ಮೂಲಗಳನ್ನು ನಾವು ಮಿತವಾಗಿ ವ್ಯವಸ್ಥಿತವಾಗಿ ಸಮಯೋಚಿತವಾಗಿ ಬಳಸಬೇಕು ಮಕ್ಕಳೇ. ಓಕೆ, ಈಗ ಕಲ್ಲಿದ್ದಲನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ಕಲ್ಲಿದ್ದಲು ಭೂಗರ್ಭದಲ್ಲಿ ರೂಪುಗೊಂಡಿರತಕ್ಕಂತಹ ಒಂದು ಇಂಧನ
ಇಂಗಾಲದ ಇಂಧನ ಅಂತ ಕರಿತೀವಿ. ಭೂಗರ್ಭ ಅಲ್ಲ, ಭೂತೊಗಟೆ, ಭೂತೊಗಟ್ಟೆಯಲ್ಲಿ ರೂಪುಗೊಂಡಿರತಕ್ಕಂಥದ್ದು. ಹಾಗಾದ್ರೆ ಈ ಕಲ್ಲಿದ್ದಲು ಹೇಗೆ ಉಂಟಾಯಿತು ಅಂತ ನಾವು ನೋಡಿದಾಗ, ಭೂಮಿಯಲ್ಲಿ ಕಲ್ಲಿದ್ದಲು ಉಂಟಾಗುವಿಕೆಯನ್ನು ನಾವೆಂತ ಕರಿತೀವಿ ಅಂದರೆ ಕಾರ್ಬನೀಕರಣ ಅಂತ ಕರಿತೀವಿ. ಕಾರ್ಬನೀಕರಣ, ಕಾರ್ಬನೀಕರಣ ಅಂತ ಕರಿತೀವಿ. ಭೂಮಿಯಲ್ಲಿ ಕಲ್ಲಿದ್ದಲು ಉಂಟಾಗುವುದನ್ನು ಕಾರ್ಬನೀಕರಣ ಅಂತ ಕರಿತೀವಿ. ಹೇಗೆ ಉಂಟಾಯಿತು? ಏಕೆಂದರೆ ಕಲ್ಲಿದ್ದಲು ಘನರೂಪದ ಒಂದು ಕಪ್ಪು ವಸ್ತು, ಕಪ್ಪು ವಸ್ತು. ಹೇಗೆ ಉಂಟಾಯಿತು ಮಕ್ಕಳೇ? ನಾವು ಈ ಜೀವ ವಿಕಾಸದ ಸ್ವರೂಪವನ್ನು ನೋಡಿದಾಗ, ಜೀವ ವಿಕಾಸದಲ್ಲಿ ಮೊದಲು ಭೂಮಿಯ ಮೇಲಿದ್ದಂತಹ ಪ್ರಾಣಿ ಮತ್ತು ಸಸ್ಯಗಳಾಗಿರ್ಬೋದು, ಜಲಚರ ಪ್ರಾಣಿಗಳಾಗ್ಬೋದು, ಬಹಳ ಬೃಹದಾಕಾರದಂತಹ ಪ್ರಾಣಿಗಳು, ಬೃಹದಾಕಾರದಂತಹ ಸಸ್ಯಗಳು ಬರುತ್ತಿಲ್ಲ ನಿಮಗೆ? ಇವತ್ತು ಕೂಡ ನಾವು ಬೃಹದಾಕಾರದ ಮರಗಳನ್ನು ನಾವು ಅಮೆರಿಕ ಅಂತ ಕಡೆ ಎಲ್ಲ ನೋಡಬಹುದು. ಅಲ್ಲಿ ಸುಮಾರು 30 ಮೀಟರ್ ಅಳತೆ ಇರತಕ್ಕಂಥ ಬೃಹದಾಕಾರದ ಮರಗಳನ್ನು ನಾವು ಕಾಣ್ತಿದ್ದೀವಿ ಅಂದರೆ, ಊಹೆ ಮಾಡ್ಕೊಳ್ಳಿ, ಬಹಳ ಹಿಂದೆ ಮಿಲಿಯನ್ ವರ್ಷಗಳ ಗಟ್ಟಲೆಯ ವರ್ಷಗಳ ಹಿಂದೆ ಎಂತೆಂತಹ ಬೃಹದಾಕಾರದ ಪ್ರಾಣಿಗಳು. ನಿಮಗೆ ಗೊತ್ತಿದೆ ಡೈನೋಸಾರ್ಗಳ ಗಾತ್ರ ಹೇಗಿತ್ತು ವಿಜ್ಞಾನಿಗಳ ಊಹೆ ಪ್ರಕಾರ ಅಂತವ. ಸೊ ಡೈನೋಸಾರ್ಗಳ ಗಾತ್ರನೇ ಆಗಿದೆ ಅಂದಮೇಲೆ ಇನ್ನು ದೊಡ್ಡ ದೊಡ್ಡ ಬೃಹತ್ ಮರಗಳ ಗಾತ್ರ ಹೇಗಿರ್ಬೋದು ಮಕ್ಕಳ? ಓಕೆ, ಸೊ ಹಾಗಾಗಿ ಅಂತಹ ಮರಗಳು, ಅಂತಹ ಪ್ರಾಣಿಗಳು ಪರಿಸರದಲ್ಲಿ ಪ್ರಕೃತಿ ವಿಕೋಪಗಳು ನಡೆದಾಗ, ಭೂಕಂಪನಗಳು ನಡೆದಾಗ, ಭೂಕಂಪನದೊಳಗೆ ಜ್ವಾಲಾಮುಖಿಗಳು ಸಂಭವಿಸಿದಾಗ ಎಲ್ಲೋ ಒಂದು ಕಡೆ ಭೂತೊಗಟೆಯಲ್ಲಿ ಏನಕ್ಕೆ ಹೂತು ಹೋಗ್ತವೆ. ಅದು ಒಂದು ಭೂತೊಗಟೆಯಲ್ಲಿ ಹೂತು ಹೋಗೋದು. ಸಮುದ್ರದಲ್ಲಿ ಬೃಹದಾಕಾರದಾಗಂತಿರತಕ್ಕಂತಹ ಮೀನುಗಳು, ಶಾರ್ಕ್ಗಳು, ವೇಲ್ಗಳು ಇವೆಲ್ಲವೂ ಕೂಡ ಏನಾಗಿದೆ, ಅವೆಲ್ಲ ಸತ್ತು ಹೋದಾಗ ಭೂಗರ್ಭದಲ್ಲೂ ಕೂಡ ಬದಲಾವಣೆಗಳು ಉಂಟಾದಾಗ, ಯಾಕೆಂದರೆ ಭೂಮಿ ಮೇಲೆ ಭೂಕಂಪನ ಆಗೋದಿಲ್ಲ ಅರೈತಲ್ಲ, ಸಮುದ್ರದ ಆಳದಲ್ಲೂ ಕೂಡ ನಾವು ಭೂಕಂಪನಗಳನ್ನು ನಾವು ಕಾಣ್ತೀವಿ. ಸೊ ಈ ಭೂಕಂಪನಗಳು, ಜ್ವಾಲಾಮುಖಿಗಳು ಉಂಟಾಗೋದು ಭೂಗರ್ಭದಲ್ಲಾಗುವ ಬದಲಾವಣೆಯಿಂದ ಅರ್ಥ ಆಯ್ತಲ್ಲ. ಈ ರೀತಿ ಸಂದರ್ಭದಲ್ಲಿ ಅದರ ಸತ್ತಂತಹ ಸಸ್ಯ ಮತ್ತು ಪ್ರಾಣಿಗಳು ಸಿಲುಕಿ ಅದರ ಮೇಲೆ ಮಣ್ಣಿನ ರಾಶಿ ಬಿದ್ದು, ಮಣ್ಣು ಕಲ್ಲುಗಳ ರಾಶಿ ಬಿದ್ದು ಒತ್ತಡ ಏರ್ಪಡ್ತದೆ. ಈ ರೀತಿ ಒತ್ತಡ ಏರ್ಪಟ್ಟಾಗ ಅಲ್ಲಿ ಏನಾಗ್ತದೆ, ಶಾಖ ಜಾಸ್ತಿ ಆಗ್ತಾ ಏನಾಗ್ತದೆ, ಒತ್ತಡ ಜಾಸ್ತಿಯಾಗಿ ಏನಾಗ್ತದೆ, ಮೂಲ ಸ್ವರೂಪದಲ್ಲಿದ್ದಂತಹ ಸಸ್ಯ ಮತ್ತು ಪ್ರಾಣಿಗಳ ದೇಹ ಅನೇಕ ರಾಸಾಯನಿಕ ಕ್ರಿಯೆಗಳಿಂದ ಬದಲಾವಣೆಗೊಂಡು ಅಂತಿಮವಾಗಿ ಕಾರ್ಬನ್ನ ವಸ್ತುವಾಗಿ ಪರಿವರ್ತಿಸ್ತದೆ. ಒಂದು ನಿರ್ದಿಷ್ಟವಾದ ಒತ್ತಡ, ನಿರ್ದಿಷ್ಟವಾದ ಉಷ್ಣತೆಯಲ್ಲಿ ಪ್ರಾಣಿಗಳು, ಸಸ್ಯಗಳ ದೇಹಗಳು ಒತ್ತಡಕ್ಕೆ ಒಳಪಟ್ಟಾಗ ಏನಾಗ್ತದೆ, ಅಂತಿಮವಾಗಿ ಅನೇಕ ರಾಸಾಯನಿಕ ಕ್ರಿಯೆಗಳು ಜರುಗಿ ಅಂತಿಮವಾಗಿ ಏನಾಗ್ತದೆ, ಅದು ಕಾರ್ಬನ್ ವಸ್ತುವಾಗಿ ಪರಿಣಮಿಸ್ತದೆ. ಅದನ್ನೇ ನಾವೇನಂತ ಕರಿತೀವಿ, ಕಲ್ಲಿದ್ದಲು ಕಾರ್ಬನೀಕರಣ. ಹಾಗಾದರೆ ಆ ಪರಿವರ್ತನೆಯಾಗತಕ್ಕಂತಹ ವಸ್ತು ಕಾರ್ಬನ್ ಆಗುತ್ತದೆ. ಅಲ್ಲಿ ಕಾರ್ಬನ್ನಲ್ಲಿ ನಾವು ಮೂರು ಥರದ ವಸ್ತುಗಳನ್ನು ನಾವು ಕಾಣ್ತೀವಿ. ಅನಿಲ ರೂಪದ ವಸ್ತು, ಎರಡನೇದು ದ್ರವರೂಪದ ವಸ್ತು, ಮೂರನೇದು ಘನರೂಪದ ವಸ್ತು. ಅರ್ಥ ಆಯ್ತಾ ಮಕ್ಕಳೇ? ಸೊ ಅನಿಲ ರೂಪದಲ್ಲಿ ಕಲ್ಲಿದ್ದಲಿನ ಅನಿಲ ಉಂಟಾಗ್ತದೆ, ದ್ರವರೂಪದಲ್ಲಿ ಕಲ್ಲಿದ್ದಲಿನ ರೂಪದ ಡಾಂಬರ್ ಉಂಟಾಗ್ತದೆ. ಅದರಲ್ಲಿ ಹಲವಾರು ಮಿಶ್ರಣಗಳಿರ್ತವೆ ಡಾಂಬರ್ನಲ್ಲಿ. ರೋಡ್ಗಾಕ ಡಾಂಬರ್ ಅಂತ ತಿಳ್ಕೊಬೇಡಿ, ಕಲ್ಲಿದ್ದಲಿನ ಡಾಂಬರ್ ಅಂತಲೇ ಕರಿತೀವಿ. ಅದರ ಜೊತೆಗೆ ಕಲ್ಲಿದ್ದಲು, ಘನರೂಪದ ಕಲ್ಲಿದ್ದಲು. ಹೀಗೆ ಭೂತೊಗಟೆಯಲ್ಲಿ ಪರಿವರ್ತನೆಯಾದಂತಹ ಇಂಗಾಲದ ಇಂಧನ, ಆ ಎರಡು ಇಂಧನಗಳು, ಒಂದು ಕಲ್ಲಿದ್ದಲು, ಇನ್ನೊಂದು ಪೆಟ್ರೋಲಿಯಂ. ಈಗ ನಾವು ಕಲ್ಲಿದ್ದಲಿನ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೇವೆ. ಕಲ್ಲಿದ್ದಲು ಒಂದು ಉತ್ತಮವಾದಂತಹ ಇಂಧನ, ಘನರೂಪದ ಇಂಧನ. ಸೊ ಇದರ ನಿಕ್ಷೇಪಗಳು, ಕಲ್ಲಿದ್ದಲಿನ ನಿಕ್ಷೇಪಗಳು ಎಲ್ಲೆಲ್ಲಿವೆ? ಗಣಿಗಾರಿಕೆಯಿಂದ ನಾವು ಹೊರತೆಗಿತೀವಿ. ಆದರೆ ಕೆಲವು ರಾಜ್ಯಗಳಲ್ಲಿ ಕಲ್ಲಿದ್ದಲಿನ ನಿಕ್ಷೇಪಗಳು ಇದ್ದಾವೆ, ಅದನ್ನು ಗಣಿಗಾರಿಕೆಯಿಂದ ಹೊರತೆಗಿತೀವಿ. ಸಾಮಾನ್ಯವಾಗಿ ಕಲ್ಲಿದ್ದಲಿಗಳ ನಿಕ್ಷೇಪ ನಮ್ಮ ಪಕ್ಕದ ರಾಜ್ಯವಾಗಿರತಕ್ಕಂಥ ತೆಲಂಗಾಣ, ಅಂದರೆ ಮೊದಲೇನಾಗಿತ್ತು ಅದು ಆಂಧ್ರಪ್ರದೇಶವಾಗಿತ್ತು, ತೆಲಂಗಾಣ, ಬಿಹಾರ್, ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ನಾವು
ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ಕಾಣ್ತೀವಿ. ಜೊತೆಗೆ ಜಾರ್ಖಂಡ್ ಅದರಲ್ಲೂ ಜಾರ್ಖಂಡ್ ಮೂಲತಃವಾಗಿ 1, 2, 3, 4 ಈ ಒಂದು ಇದರಲ್ಲಿ, ಆಮೇಲೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ, ಜಾರ್ಖಂಡ್ ಮಧ್ಯಪ್ರದೇಶ ಅದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಅಲ್ಪ ಸ್ವಲ್ಪ ರಾಜಸ್ಥಾನ ಆದರೆ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ಕಾಣ್ತೀವಿ. ಸೊ ಪ್ಲೇಸಸ್ಸನ್ನು ನೀವೇ ಗೂಗಲಲ್ಲಿ ನೋಡಿ, ಅಲ್ಲಿ ಸಿಗ್ತದೆ. ಪ್ರಮುಖವಾದ ರಾಜ್ಯಗಳು, ಕಲ್ಲಿದ್ದಲಿನ ನಿಕ್ಷೇಪಗಳು ದೊರೆಯುವ ಪ್ರಮುಖವಾದ ರಾಜ್ಯಗಳಲ್ಲಿ ತೆಲಂಗಾಣ, ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ. ಸೊ ಗಣಿಗಾರಿಕೆಯಿಂದ ನಾವು ಕಲ್ಲಿದ್ದಲನ್ನು ಹೊರತೆಗೆದಾಗ ಆ ಕಲ್ಲಿದ್ದಲನ್ನು ನಾವೇನ್ ಮಾಡ್ತೀವಿ, ಸಂಸ್ಕರಣೆಗೆ ಒಳಪಡಿಸ್ತೀವಿ. ಗಣಿಗಾರಿಕೆಯಿಂದ ಹೊರತೆಗೆದ ಕಲ್ಲಿದ್ದಲನ್ನು ಸಂಸ್ಕರಣೆಗೆ ಒಳಪಡಿಸ್ತೀವಿ. ಕಲ್ಲಿದ್ದಲಿನ ಸಂಸ್ಕರಣೆ ಅಂತ ಕರಿತೀವಿ. ಹಾಗಾದ್ರೆ ಕಲ್ಲಿದ್ದಲಿನ ಸಂಸ್ಕರಣೆಯಿಂದ ನಮ್ಗೆ ಏನೇನು ದೊರೆಯುತ್ತೆ ಅಂದ್ರೆ, ಶುದ್ಧೀಕರಣ ಅಂತ ಅಷ್ಟೇ, ಇನ್ನೇನಿಲ್ಲ. ಕಲ್ಲಿದ್ದಲಿನಲ್ಲಿರತಕ್ಕಂಥ ವಿವಿಧ ಘಟಕಗಳನ್ನು ಬೇರ್ಪಡಿಸುವುದು, ಕಲ್ಲಿದ್ದಲಿನಲ್ಲಿರುವ ವಿವಿಧ ಘಟಕಗಳನ್ನು ಬೇರ್ಪಡಿಸುವುದು ಎಂದರ್ಥ ಸಂಸ್ಕರಣೆ. ಇಂತಹ ಸಂಸ್ಕರಣೆಯಲ್ಲಿ ನಾವು ಏನು ಮಾಡ್ತೀವಿ, ಹೆಚ್ಚಾಗಿ ಪಡೆಯತಕ್ಕಂಥದ್ದು ಅಂದರೆ ಸಂಸ್ಕರಣೆಯಲ್ಲಿ ಕೋಪ್ ಒಂದಾಗಿರ್ತದೆ. ಕೋಪ್ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಷ್ಟೇ. ಕೋಪ್, ಕಲ್ಲಿದ್ದಲಿನ ಡಾಂಬರ್ ಅದರ ಜೊತೆಗೆ ಕಲ್ಲಿದ್ದಲಿನ ಅನಿಲ. ಮಕ್ಕಳೇ, ಈ ಕಲ್ಲಿದ್ದಲಿಗೆ ಒಂದು ಅರ್ಥ ಇದೆ. ನಾವು ಪೆಟ್ರೋ ಅಂತ ಏನು ಕರಿತೀವಲ್ಲ, ಪೆಟ್ರೋ ಅಂದರೆ ರಾಕ್ ಅಂತ. ರಾಕ್ ಅಂದರೆ ಬಂಡೆ, ಕಲ್ಲು, ಕಲ್ಲಿನ ರೀತಿ, ಅಷ್ಟು ಘನರೂಪದ. ಓಲಿಯಂ ಅಂದರೆ ಆಯಿಲ್ ಅಂತ ಅದೈತಲ್ಲ, ಹಾಗಾಗಿ ನಾವು ಪೆಟ್ರೋಲಿಯಂ ಅಂತ ಕರಿತೀವಿ. ಅದೈತಲ್ಲ, ಕಲ್ಲಿದ್ದಲಿನ ಒಂದು ಸ್ವರೂಪದ ಹೆಸರು ಹೇಗೆ ಬರೋದಕ್ಕೆ ಸಾಧ್ಯ ಅಂತ ನಾವು ಹೇಳಿದಾಗ, ಪೆಟ್ರೋಲಿಯಂ, ಪೆಟ್ರೋ ಅಂದರೆ ರಾಕ್, ಓಲಿಯಂ ಅಂದರೆ ಆಯಿಲ್. ಸೊ ಆ ಬಂಡೆಯ ರೂಪದಲ್ಲಿರತಕ್ಕಂತಹ ವಸ್ತುವಿನಿಂದ ನಾವು ಇಂಧನಗಳನ್ನು ಪಡಿತೀವಲ್ಲ, ಅದಕ್ಕೆ ನಾವು ಅದನ್ನು ಪೆಟ್ರೋಲಿಯಂ ಎಂದು ಕರೆಯುತ್ತೇವೆ. ಅರ್ಥ ಪೆಟ್ರೋಲಿಯಂನ ಅರ್ಥ. ಓಕೆ ನೋಡಿ, ಕಲ್ಲಿದ್ದಲಿನ ಸಂಸ್ಕರಣೆಯಿಂದ ನಾವು ಕೋಕ್ ಅನ್ನು ಪಡಿತೀವಿ, ಕಲ್ಲಿದ್ದಲಿನ ಡಾಂಬರ್ ಅನ್ನು ಪಡಿತೀವಿ ಮತ್ತು ಕಲ್ಲಿದ್ದಲಿನ ಅನಿಲವನ್ನು ಪಡಿತೀವಿ. ಸೊ ಈ ಕಲ್ಲಿದ್ದಲಿನ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತೆ ನೆಕ್ಸ್ಟ್. ಕಲ್ಲಿದ್ದಲಿನಲ್ಲಿ ಎಷ್ಟು ವಿಧಗಳಿವೆ ಅನ್ನೋದು, ಏಕೆಂದರೆ ಅದು ಎಲ್ಲಿ ದೊರೆಯುತ್ತೆ, ಫಸ್ಟು ಹೇಗೆ ಉಂಟಾಯಿತು, ನಿಕ್ಷೇಪಗಳು ಹೇಗಿದೆ, ಅದನ್ನು ಸಂಸ್ಕರಿಸಿದಾಗ ದೊರೆಯೋದು ಯಾವುದು, ಅದ್ರ ಜೊತೆಗೆ ಕಲ್ಲಿದ್ದಲಿನ ವಿಧಗಳು ಯಾವ್ಯಾವು ಅಂತ. ಮಕ್ಕಳೇ, ಕಲ್ಲಿದ್ದಲಿನ ವಿಧಗಳು 4. 4 ಕೂಡ ಇಂಗಾಲದ ಪ್ರಮಾಣ ಬೇರೆ ಬೇರೆ ಇರ್ತದೆ, ಸ್ವಲ್ಪ ವ್ಯತ್ಯಾಸ ಇರ್ತದೆ, ಒಂದು 10%, 5% ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಸೊ ಅದರಲ್ಲಿ ಹೆಚ್ಚು ಇಂಗಾಲವಿರತಕ್ಕಂಥ ಕಲ್ಲಿದ್ದಲಿನ ವಿಧ ಅಂದರೆ ಆಂಥ್ರಸೈಟ್. ಹಾಗಾದರೆ ಇದರಲ್ಲಿ ಇಂಗಾಲದ ಪ್ರಮಾಣ ಎಷ್ಟಿರುತ್ತೆ, 86% ಇಂಗಾಲದ ಪ್ರಮಾಣ ಆಂಥ್ರಸೈಟ್, 86% ಇಂಗಾಲ. ಅದಾದಮೇಲೆ ಬಿಟುಮಿನಸ್ ಇನ್ನೊಂದು ವಿಧ, ಬಿಟುಮಿನಸ್ ಇದು ಕೂಡ ಇಂಗಾಲದ ಒಂದು ವಿಧ. ಇದರಲ್ಲಿ 76% ಇಂಗಾಲವನ್ನು ಕಾಣ್ತೀವಿ, ಇಂಗಾಲವನ್ನು 76%. ಅದಾದಮೇಲೆ ಲಿಗ್ನೈಟ್ ಕಲ್ಲಿದ್ದಲಿನ ವಿಧ, 65% ಅಷ್ಟು ಇಂಗಾಲವನ್ನು ಕಾಣ್ತೀವಿ. ಅದಾದಮೇಲೆ ಪೀಟ್ ಎಂಬ ಇನ್ನೊಂದು ಕಲ್ಲಿದ್ದಲಿನ ವಿಧ, ಪೀಟ್ ಇದರಲ್ಲಿ 60% ಇಂಗಾಲವನ್ನು ಕಾಣ್ತೀವಿ. ನೋಡಿ, ಇದು ಒಂದು ಅಂಶ. ಇನ್ನು ಇಂಗಾಲದ ಪ್ರಯೋಜನ, ಇದರಲ್ಲಿ ಕಲ್ಲಿದ್ದಲಿನ ಪ್ರಯೋಜನ ಏನು ಅಂತ ನಾವು ನೋಡಿದಾಗ, ಕಲ್ಲಿದ್ದಲಿನ ಪ್ರಯೋಜನ ಬಹಳ ಹಿಂದಿನಿಂದಲೂ ಕೂಡ ಕಲ್ಲಿದ್ದಲಿನ ಪ್ರಯೋಜನವನ್ನು ನಾವು ಪಡ್ಕೊಂಡು ಬರ್ತಾ ಇದ್ದೀವಿ. ವಿಜ್ಞಾನಿಗಳು ಈ ಕಲ್ಲಿದ್ದಲಿನಿಂದ ಉಂಟಾಗತಕ್ಕಂಥ ಶಾಖದಿಂದ, ನಿಮ್ಮದ್ರಲ್ಲೇ ಉಗಿಬಂಡಿ ಟ್ರೈನನ್ನು ನಡೆಸೋದಕ್ಕೆ, ಉಗಿಬಂಡಿ ಶಾಖವನ್ನು ಉತ್ಪತ್ತಿ ಮಾಡಿ ನೀರಾವಿಯನ್ನು ಉಂಟು ಮಾಡಿ, ಉಗಿಬಂಡಿ ಹಬೆಯಂತ್ರ ಅಂದರೆ ಉಗಿಬಂಡಿಗಳಲ್ಲಿ ಪ್ರಯೋಜನದಲ್ಲಿ ಮೇನ್ ಇಂಧನವಾಗಿ ಶಾಖ ಉತ್ಪಾದನೆ
ಶಾಖ ಉತ್ಪಾದನೆ ಉಗಿ ಬಂಡಿಗಳಲ್ಲಿ ಬಳಸ್ತಾರೆ. ಅದಾದ್ಮೇಲೆ ಕೈಗಾರಿಕೆಗಳಲ್ಲಿ ಶಾಖವನ್ನು ಪಡೆಯೋದಕ್ಕೆ ಮೊದಲು ಏನು ಬಳಸ್ತಾ ಇದ್ರು, ಕಲ್ಲಿದ್ದಲನ್ನ ಬಳಸ್ತಾ ಇದ್ರು. ಕೈಗಾರಿಕೆಗಳಲ್ಲಿ ಕಲ್ಲಿದ್ದಲನ್ನ ಬಳಸ್ತಾ ಇದ್ರು ಶಾಖದಿಂದ ಉತ್ಪನ್ನಗಳನ್ನು ಕಾಯಿಸೋದಕ್ಕೆ ಕಲ್ಲಿದ್ದಲನ್ನ ಬಳಸ್ತಾ ಇದ್ರು. ಆಮೇಲೆ ಈ ಶಾಖೋತ್ಪನ್ನ ಘಟಕಗಳಂತ ತೆರೆದು ಶಾಖೋತ್ಪನ್ನ ಘಟಕಗಳನ್ನು ತೆರೆದು ಆ ಶಾಖೋತ್ಪನ್ನ ಘಟಕಗಳಿಂದ ವಿದ್ಯುತ್ ತಯಾರಿಕೆಯಲ್ಲಿ ಕಲ್ಲಿದ್ದಲನ್ನು ಬಳಸೋದಕ್ಕೆ ಶುರು ಮಾಡಿದ್ರು. ಮಕ್ಕಳೇ, ಈಗಲೂ ಕೂಡ ಸ್ವಲ್ಪ ಒಂದು 19ನೇ ಶತಮಾನ ಮತ್ತು 20ನೇ ಶತಮಾನಗಳಲ್ಲೂ ಕೂಡ ಕಲ್ಲಿದ್ದಲಿನ ಬಳಕೆ ಜಾಸ್ತಿ ಇತ್ತು. ಆಗ ಹೇಳ್ತಾರೆ ಪ್ರಪಂಚದ 40%ರಷ್ಟು ಶಕ್ತಿಯ ಪ್ರಮಾಣವನ್ನು ಕಲ್ಲಿದ್ದಲಿನಿಂದನೇ ಪಡಿತಾ ಇದ್ದಾರೆ. 19 ಮತ್ತು 20ನೇ ಶತಮಾನಗಳಲ್ಲಿ ಏನಾಗಿದ್ರು, ಇಡೀ ಪ್ರಪಂಚದಲ್ಲಿ ಕಲ್ಲಿದ್ದಲಿನ ಸಾಮರ್ಥ್ಯ ಎಷ್ಟಂದರೆ 40%ರಷ್ಟು ಶಾಖಶಕ್ತಿಯನ್ನು ಕಲ್ಲಿದ್ದಲಿನಿಂದಲೇ ಪಡಿತಾ ಇದ್ರಂತೆ ಕಲ್ಲಿದ್ದಲಿನ ನಿಕ್ಷೇಪಗಳು. ಆಮೇಲೆ ಇನ್ನೂ ಒಂದು ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿರೋದೆಂದರೆ, ನಮಗೊತ್ತು ಕಲ್ಲಿದ್ದಲು ನಿಕ್ಷೇಪದಿಂದ ಹೊರತೆಗೆದು ಗಣಿಗಾರಿಕೆಯಿಂದ ಅದು ಮುಗಿದೋಗುತ್ತೆ ಅಂತ. ಆದರೂ ಕೂಡ ನಾವು ಭೂಗೋಳವನ್ನು ಉದಾಹರಣೆಯನ್ನಾಗಿ ತೆಗೆದುಕೊಂಡಾಗ ದಕ್ಷಿಣ ಭಾಗದಲ್ಲಿ ಏನಾಗಿದೆ, ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲಿದೆ. ಆದರೆ ನಾವಲ್ಲಿಗೆ ಹೋಗೋದು ಬಹಳ ಕಷ್ಟ, ಯಾಕೆಂದರೆ ಅಲ್ಲಿ ಅತಿ ಹೆಚ್ಚು ಹಿಮದಿಂದ ಆವೃತವಾಗಿರತಕ್ಕಂಥ ಪ್ರದೇಶ ದಕ್ಷಿಣದ ಭಾಗ ಮತ್ತು ಉತ್ತರದ ಭಾಗ. ಹಾಗೆ ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲಿನ ನಿಕ್ಷೇಪ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸೊ ಶಾಖೋತ್ಪನ್ನ ಘಟಕಗಳನ್ನು ತೆರೆದು ಆ ಶಾಖೋತ್ಪನ್ನ ಘಟಕಗಳಿಗೆ ಶಾಖ ಬೇಕು ಅಂದರೆ ಕಲ್ಲಿದ್ದಲಿನ ಬಳಕೆ ಇಂಧನವಾಗಿ ಅಲ್ಲಿಂದ ಏನು ಮಾಡ್ತಾ ಇದ್ರು, ವಿದ್ಯುತ್ತನ್ನು ತಯಾರು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದೇ ಆದ ರಾಯಚೂರಿನಲ್ಲಿ ಶಾಖೋತ್ಪನ್ನ ಘಟಕ ಇದೆ ರಾಯಚೂರಿನಲ್ಲಿ. ಆ ರಾಯಚೂರಿನಲ್ಲಿರತಕ್ಕಂಥ ಶಾಖೋತ್ಪನ್ನ ಘಟಕದಿಂದ ನಮಗೆ ವಿದ್ಯುತ್ ತಯಾರಿಕೆ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ವಿದ್ಯುತ್ ತಯಾರಿಕೆ ಕಲ್ಲಿದ್ದಲಿನ ಸಹಾಯದಿಂದ ವಿದ್ಯುತ್ ತಯಾರಿಕೆ. ಕೆಲವೊಮ್ಮೆ ಕಲ್ಲಿದ್ದಲಿನ ಪೂರೈಕೆ ಸ್ವಲ್ಪ ಸಂಕಷ್ಟಕ್ಕೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಬೇರೆ ರಾಜ್ಯಗಳಿಂದಲೂ ಕೂಡ ನಾವು ನಮಗೆ ಅವಶ್ಯಕತೆ ಇದ್ದಾಗ ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲನ್ನು ನಾವು ಮಾಡ್ತೀವಿ, ಆಮದು ಮಾಡ್ಕೊಳ್ತೀವಿ ಅಥವಾ ಪಡ್ಕೊಳ್ತೀವಿ. ಇದು ಕಲ್ಲಿದ್ದಲನ್ನು ನಾವು ಅದರಿಂದ ಪಡೆಯತಕ್ಕಂತಹ ಘಟಕ ಅಥವಾ ವಿಧಗಳು, ಅವುಗಳಿಂದ ಕಲ್ಲಿದ್ದಲಿಂದ ಆಗತಕ್ಕಂತಹ ಪ್ರಯೋಜನ. ಇದನ್ನು ಸಾಮಾನ್ಯ ಇಂಧನವಾಗಿಯೂ ನಾವು ಬಳಸ್ಬೋದು ಮಕ್ಕಳೇ, ಮನೆಯಲ್ಲಿ ಸಾಮಾನ್ಯ ಇಂಧನವಾಗಿ ಕೂಡ ಬಳಸ್ಬೋದು. ಆದರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ, ಸೌದೆಗಳಿಗೆ ಹೋಲಿಸ್ಕೊಂಡ್ರೆ ಕಲ್ಲಿದ್ದಲಿನ ರೇಟ್ ಏನಾಗುತ್ತೆ ಜಾಸ್ತಿ ಆಗ್ತದೆ. ಆದರೆ ಇಂಧನವಾಗಿ ನಾವು ಅದನ್ನು ಬಳಸ್ಬಹುದು. ಕೆಲವು ಸಂದರ್ಭದಲ್ಲಿ ಈ ಇಟ್ಟಿಗೆಗಳನ್ನು ಮಾಡತಕ್ಕಂತಹ ಕೈಗಾರಿಕೆಗಳೇನಿದೆ, ಆ ಇಟ್ಟಿಗೆ ಮಾಡತಕ್ಕಂಥ ಕೈಗಾರಿಕೆಗಳು ಕೆಲವೊಮ್ಮೆ ಅವಶ್ಯಕತೆ ಇದ್ದಾಗ ಏನು ಮಾಡ್ತಾರೆ, ಕಲ್ಲಿದ್ದಲನ್ನು ಬಳಸಿ ಇಟ್ಟಿಗೆಗಳನ್ನು ಕಾಯಿಸ್ತಾರೆ. ಒಂದು ಉತ್ತಮವಾದಂಥ ಸ್ವರೂಪವನ್ನು ಕೊಡೋದಕ್ಕೆ ಕಲ್ಲಿದ್ದಲನ್ನು ಬಳಸ್ತಾರೆ ಮತ್ತೆ. ಹೀಗೆ ನಾವು ಕಲ್ಲಿದ್ದಲಿನಿಂದ ನಮಗೆ ಆಗತಕ್ಕಂತಹ ಪ್ರಯೋಜನಗಳನ್ನು ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟು ಕಲ್ಲಿದ್ದಲಿನ ಉಪ ಘಟಕಗಳು ಯಾವುದು, ಅದನ್ನು ಸಂಸ್ಕರಣೆಗೆ ಒಳಪಡಿಸಿದಾಗ ನಿಮಗೆ ಗೊತ್ತಿದೆ ಕೋಕ್ ದೊರೆಯುತ್ತೆ ಅಂತ ಹೇಳಿದೆ, ಹೌದಲ್ಲ. ಕೋಕ್ ಕಲ್ಲಿದ್ದಲನ್ನು ಸಂಸ್ಕರಣೆಗೆ ಒಳಪಡಿಸಿದಾಗ ನೋಡಿ, ಕಲ್ಲಿದ್ದಲನ್ನು ಸುಮಾರು ಶಾಖ ಎಷ್ಟು ಬೇಕು ಅಂದರೆ 2000 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖವನ್ನು ಕಾಯಿಸಿದಾಗ ಸುಮಾರು 1000 ಡಿಗ್ರಿ ಸೆಲ್ಸಿಯಸ್ನಿಂದ 1100 ಡಿಗ್ರಿ ಸೆಲ್ಸಿಯಸ್ ರೇಂಜಲ್ಲಿ ನಮಗೆ ಕೋಕ್ ದೊರೆಯುತ್ತೆ. ಕಲ್ಲಿದ್ದಲಿಂದ ಒಂದು ಸಂಸ್ಕರಣೆಗೊಂಡಂತಹ ವಸ್ತು ಯಾವುದು, ಕೋಕ್ ದೊರೆಯುತ್ತೆ. ಕೋಕ್ ಎಂಥದ್ದು, ಇದೊಂದು ಕಠಿಣವಾದಂತಹ ರಂಧ್ರಯುಕ್ತ ಕಪ್ಪು ವಸ್ತು. ಕೋಕ್ ಬಹಳ ಕಠಿಣವಾಗಿರ್ತದೆ, ಕಠಿಣವಾಗಿರತಕ್ಕಂತಹ ರಂಧ್ರಯುಕ್ತ ರಂಧ್ರಗಳಿರ್ತದೆ, ರಂಧ್ರಯುಕ್ತ ಕಪ್ಪು ವಸ್ತು ರಂಧ್ರಯುಕ್ತ ಕಪ್ಪು ವಸ್ತು ಇದೊಂದು ರೀತಿ. ಯಾವಾಗ ಕಲ್ಲಿದ್ದಲಿನ ಸಂಸ್ಕರಣೆ ಮಾಡಿಕೊಂಡಾಗ ಕಲ್ಲಿದ್ದಲಿನ ಸಂಸ್ಕರಣೆ ದೊರೆಯುತ್ತೆ. ಸೊ ಅದ್ರ ಜೊತೆಗೆ ಕೋಕನ್ನು ನಾವು ಹೆಚ್ಚಾಗಿ ಏನು ಬಳಸ್ತೀವಿ, ಹೇಗೆ ಬಳಸ್ತೀವಿ ಅನ್ನೋದನ್ನು ನೋಡೋಣ. ಇದು ನಾವು ಏನು ಕಲ್ಲಿದ್ದಲನ್ನು ಕಾಯಿಸ್ತೇವೆ, ಇದನ್ನು ಕುಲುಮೆಯಲ್ಲೇ ಕಾಯಿಸ್ಬೇಕು. ಇದಕ್ಕೆ ಕಾಯಿಸ್ಬೇಕಾದ ದೊರೆಯುತ್ತದಲ್ಲ, ಇಂತಹ ಕೋಕ್ನ ಪ್ರಯೋಜನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಕೋಕನ್ನು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ
ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ಕೋಕ್ ಬಳಕೆ ಅಥವಾ ಪ್ರಯೋಜನ ಎಲ್ಲಿ ಬಳಸ್ತಾರೆ? ಕೈಗಾರಿಕೆಯಲ್ಲಿ. ಕೈಗಾರಿಕೆಯಲ್ಲಿ ಬಳಸ್ತಾರೆ. ಏನಕ್ಕೆ ಬಳಸ್ತಾರೆ? ಅಪಕರ್ಷಣಾಕಾರಿಯಾಗಿ ಬಳಸ್ತಾರೆ. ಅಪಕರ್ಷಣಾಕಾರಿಯಾಗಿ ಬಳಸ್ತಾರೆ ಅಂದ್ರೆ ಯಾವುದೇ ಲೋಹಗಳಲ್ಲಿ ಆಮ್ಲಜನಕವಿತ್ತು ಅಂದ್ರೆ, ಯಾವುದೇ ಲೋಹಗಳಲ್ಲಿ ಆಮ್ಲಜನಕ ಇತ್ತು ಅಂದ್ರೆ ಆ ಆಮ್ಲಜನಕವನ್ನು ಬೇರ್ಪಡಿಸೋದಕ್ಕೆ, ಆಮ್ಲಜನಕವನ್ನ ಬೇರ್ಪಡಿಸೋದಕ್ಕೆ ಏನ್ ಮಾಡ್ತಾರೆ? ಈ ಕೋಕನ್ನ ಬಳಸ್ತಾರೆ. ಸೊ ಈಗ ಉದಾಹರಣೆ, ತಾಮ್ರದೊಂದಿಗೆ ಕೋಕ್ ಇತ್ತು ಅನ್ಕೊಳ್ಳಿ, ತಾಮ್ರದೊಂದಿಗೆ ಕೋಕ್ ಇತ್ತು ಅನ್ಕೊಳ್ಳಿ, ಆಮ್ಲಜನಕ ಇತ್ತು ಅನ್ಕೊಳ್ಳಿ. ನಾವು ಈ ಆಮ್ಲಜನಕವನ್ನ ಹೊರ ಹಾಕ್ಬೇಕು. ಆಮ್ಲಜನಕವನ್ನು ಹೊರ ಹಾಕ್ಬೇಕಾದ್ರೆ ನಾವು ಇಂಗಾಲವನ್ನು ಬಳಸಿದ್ದೆ, ಆದಲ್ಲಿ ಏನಾಗ್ತದೆ? ತಾಮ್ರ ಬೇರ್ಪಡುತ್ತೆ. ಅಲ್ಲೇನಾಗ್ತದೆ? ಇಂಗಾಲದ ಮಾನಾಕ್ಸೈಡ್ ಆಗಿರ್ಬೋದು, ಇಂಗಾಲದ ಡೈಆಕ್ಸೈಡ್. ಒಂದು ಉದಾಹರಣೆ ಅಷ್ಟೇ ನಾನು ಕೊಟ್ಟಿರೋದು. ತಾಮ್ರದಲ್ಲಿ ಆಮ್ಲಜನಕವಿದ್ದರೆ ಇಂಗಾಲವನ್ನು ಬಳಸಿ, ಕೋಕನ್ನು ಬಳಸಿ ತಾಮ್ರವನ್ನು ಬೇರ್ಪಡಿಸ್ತಾರೆ. ಅರ್ಥ ಆಯ್ತಾ? ಸೊ ಹೀಗೆ ಅಪಕರ್ಷಣಾಕಾರಿಯಾಗಿ ನಾವು ಕೋಕನ್ನ ಬಳಸ್ತೀವಿ, ಅದ್ರ ಜೊತೆಗೆ ಲೋಹದ ಉದ್ಧರಣೆಗಳಲ್ಲಿ ಎಲ್ಲಾ ಪ್ರಮಾಣದ, ಅದನ್ನು ನಾವು ಹೇಳ್ತೀವಿ ಲೋಹದ ಉದ್ಧರಣೆಯಲ್ಲಿ ಅಂತ ಕೂಡ ಕರಿತೀವಿ. ಲೋಹದ ಉದ್ಧರಣೆಯಲ್ಲಿ ಕೋಕನ್ನು ಅಪಕರ್ಷಣಕಾರಿಯಾಗಿ ಬಳಸ್ತೀವಿ. ಇನ್ನೇನು ಮತ್ತಿನಲ್ಲಿ ಬಳಸ್ತೀವಿ? ಇದನ್ನ ಜಲಾನಿಲವಾಗಿ, ಜಲಾನಿಲದ ತಯಾರಿಕೆಯಲ್ಲಿ, ಜಲಾನಿಲ ಅಂದ್ರೆ ಜಲಜನಕ ಮತ್ತು ಇಂಗಾಲದ ಮಾನಾಕ್ಸೈಡ್ಗಳ ಮಿಶ್ರಣ, ಅವೆರಡು ಮಿಶ್ರಣಗಳ ತಯಾರಿಕೆಯಲ್ಲಿ ನಾವು ಏನ್ ಮಾಡ್ತೀವಿ? ಕೋಕನ್ನ ಬಳಸ್ತೀವಿ ಜಲಾನಿಲದ ಉತ್ಪಾದನೆಯಲ್ಲಿ. ಅರ್ಥ ಆಯ್ತಲ್ಲ? ಅಷ್ಟೇ ಅಲ್ಲ, ಕೆಲವು ಸಂದರ್ಭದಲ್ಲಿ ಕೋಕನ್ನ ವಿಶಿಷ್ಟವಾದ ಹೈಡ್ರೋಕಾರ್ಬನ್ಗಳ ತಯಾರಿಕೆಯಲ್ಲಿ ಮತ್ತು ಕೋಕ್ನ ಬಳಸಿಕೊಂಡು ವಿಶಿಷ್ಟವಾದಂತಹ ಸಂಯುಕ್ತಗಳ ತಯಾರಿಕೆಯಲ್ಲಿ ನಾವು ಮೊದಲೇ ಸಂಯುಕ್ತಗಳ ಹೈಡ್ರೋಕಾರ್ಬನ್ಗಳ ತಯಾರಿಕೆಯಲ್ಲಿ ನಾವೇನ್ ಮಾಡ್ತೀವಿ? ಈ ಕೋಕನ್ನ ಬಳಸ್ತೀವಿ, ಅರ್ಥ ಮಕ್ಕಳ. ಸೊ ಇದು ಕಲ್ಲಿದ್ದಲಿನ ಸಂಸ್ಕರಣೆಯಲ್ಲಿ ಪಡೆಯುವ ಒಂದು ಘಟಕ. ಈ ಘಟಕವನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದನ್ನ ನೋಡ್ಕೊಳ್ಳಿ. ಕೋಕ್. ನೆಕ್ಸ್ಟ್, ಕೋಕ್ ಆದ್ಮೇಲೆ ಇನ್ನೊಂದು ಪ್ರಮುಖವಾದಂತಹ ಘಟಕ ಯಾವುದು ಅಂದ್ರೆ ಕಲ್ಲಿದ್ದಲಿನ ಡಾಂಬರ್. ನೋಡಿ, ದ್ರವ ರೂಪದಲ್ಲಿರುತ್ತೆ ಕಲ್ಲಿದ್ದಲಿನ ಡಾಂಬರ್. ಇದಕ್ಕೆ ಅಂತಹ ಸುವಾಸನೆ ಏನಿರಲಿಲ್ಲ, ವಾಸನೆ ಇರೋದಿಲ್ಲ, ಹಿತಕರವಾದಂತಹ ವಾಸನೆ ಇರೋದಿಲ್ಲ. ಆದರೆ ಪ್ರಮುಖವಾಗಿ ಅಂದರೆ ಸುಮಾರು 200 ಡಿಫರೆಂಟ್ ಬೇರೆ ಬೇರೆ ರೀತಿಯ ಘಟಕಗಳನ್ನು ಹೊಂದಿರುತ್ತೆ. ಅದು ಡಾಂಬರ್ ಅಂದಾಗ ಅದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ರೋಡ್ಗೆ ಹಾಕೋ ಡಾಂಬರ್ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು, ಈ ರೀತಿ ನಾನಾ ರೀತಿಯಾದಂತಹ ಘಟಕಗಳನ್ನು ನೋಡ್ತೀವಿ. ಅದು ಸುಮಾರು 200 ರೀತಿಯಾದಂತಹ ವಸ್ತುಗಳ ಮಿಶ್ರಣ ಅಥವಾ ಘಟಕಗಳ ಮಿಶ್ರಣ, 200 ಘಟಕಗಳ ಮಿಶ್ರಣ ಅಂತ ಕರಿತೀವಿ. ಕಲ್ಲಿದ್ದಲಿನ ಡಾಂಬರ್. ಹಾಗಾದ್ರೆ ಏನಕ್ಕೆ ಬಳಸ್ತಾರೆ? ನಿಮಗೆ ಗೊತ್ತಿದೆ ಮಕ್ಕಳೇ, ಸುಮಾರು 200 ಘಟಕಗಳ ಮಿಶ್ರಣವನ್ನು ಹೊಂದಿದೆ ಅಂದರೆ ಇದರಿಂದ ನಾವು ಎಷ್ಟು ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡಬಹುದು ಅಂತವಾ ಮಕ್ಕಳೇ. ಒಂದು ನಿಮಗೆ ಗಮನದಲ್ಲಿರಲಿ, ನಾವಿವತ್ತು ಬಳಸ್ತಾ ಇರತಕ್ಕಂತಹ 80% ವಸ್ತುಗಳೆಲ್ಲವೂ ಕೂಡ ಪೆಟ್ರೋಲಿಯಂನಿಂದ ಉತ್ಪತ್ತಿಯಾಗಿರತಕ್ಕಂಥ ವಸ್ತುಗಳೇ, ಪೆಟ್ರೋಲಿಯಂ ಅಥವಾ ಕಲ್ಲಿದ್ದಲಿನ ಉಪ ಉತ್ಪನ್ನಗಳೇ. ಅರ್ಥ ಆಯ್ತಾ ಮಕ್ಕಳೇ? ನಾವು ಬಳಸತಕ್ಕಂಥ ಪ್ಲಾಸ್ಟಿಕ್ನ ವಿಧಗಳಾಗಿರ್ಬೋದು, ನಾವು ಬಳಸತಕ್ಕಂತಹ ಕೀಟನಾಶಕಗಳಾಗಿರ್ಬೋದು, ನಾವು ಬಳಸತಕ್ಕಂತಹ ಔಷಧಗಳಾಗಿರ್ಬೋದು ಅಥವಾ ಸ್ಫೋಟಕಗಳನ್ನು ತಯಾರು ಮಾಡೋದಕ್ಕಾಗಿರ್ಬೋದು, ಅದರ ಜೊತೆಗೆ ಕೃತಕ ಬಣ್ಣಗಳು, ನೈಲ್ ಪಾಲಿಶ್ಗೆ ನಾವು ಬಣ್ಣ ಹಾಕ್ಕೊಡ್ತೀವಲ್ವ ನೈಲ್ಗೆ, ಅಥವಾ ಮನೆಯ ಅಲಂಕಾರಕ್ಕೆ ನಾವು ಕೃತಕ ಬಣ್ಣಗಳನ್ನು ತಯಾರು ಮಾಡ್ತೀವಲ್ವ ಅಂತಹ ಬಣ್ಣಗಳಾಗಿರ್ಬೋದು, ಮತ್ತು ನ್ಯಾಫ್ಥಲಿನ್ ಗುಳಿಗೆಗಳನ್ನು ತಯಾರು ಮಾಡೋದಕ್ಕೂ ಕೂಡ ನಾವು ಈ ಕಲ್ಲಿದ್ದಲಿನ ಡಾಂಬರ್ನಿಂದ ಸಿಗತಕ್ಕಂತಹ
ಉಪ ಉತ್ಪನ್ನಗಳಿಂದ ತಯಾರು ಮಾಡ್ಬೋದು. ಅದರೊಂದಿಗೆ ಕೀಟನಾಶಕಗಳು ಮತ್ತು ಕೀಟ ವಿಕರ್ಷಗಳ ತಯಾರಿಕೆಯಲ್ಲಿ ನಾವು ಕಲ್ಲಿದ್ದಲಿನ ಡಾಂಬರನ್ನ ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಇನ್ನೊಂದು ಉತ್ಪನ್ನ, ಕಲ್ಲಿದ್ದಲಿನ ಇನ್ನೊಂದು ಉತ್ಪನ್ನ ಏನಿದೆಯಲ್ಲ, ಕಲ್ಲಿದ್ದಲಿನ ಡಾಂಬರ್, ಇದು ಸುಮಾರು 200 ಘಟಕಗಳ ಮಿಶ್ರಣವನ್ನು ಹೊಂದಿರುವುದರಿಂದ ನಮ್ಮ ನಿತ್ಯ ಜೀವನದಲ್ಲಿ ನಾನಾ ರೀತಿಯಾದಂತಹ ವಸ್ತುಗಳನ್ನು ನಾವು ಪಡಿತೀವಿ. ಅಂದರೆ ದ್ರವ ರೂಪದಲ್ಲಿರ್ತದೆ, ಘಟಕಗಳು ಬೇರೆ ಬೇರೆ ಆಗ್ತದೆ. ಸೊ ಹಾಗಾಗಿ ಇದರ ಪ್ರಯೋಜನಗಳನ್ನು ನೋಡಿದ್ರೆ, ಕಲ್ಲಿದ್ದಲಿನ ಡಾಂಬರ್ನ ಪ್ರಯೋಜನಗಳನ್ನು ನೋಡಿದ್ರೆ, ಸೊ ಆರ್ಟಿಫಿಷಿಯಲ್ ಕೃತಕ ಬಣ್ಣಗಳ ತಯಾರಿಕೆಯಲ್ಲಿ ಇದರ ಘಟಕಗಳನ್ನು ಬಳಸ್ತೀವಿ. ದೆನ್ ಔಷಧಗಳ ತಯಾರಿಕೆಯಲ್ಲಿ ಔಷಧಗಳ ತಯಾರಿಕೆಯಲ್ಲಿ ಅದು ಸಸ್ಯಗಳಿಗೆ ಹೊಡೆಯುವ ಔಷಧಗಳಾಗಿರ್ಬೋದು, ಪ್ರಾಣಿಗಳಿಗೆ ಕೊಡತಕ್ಕಂಥ ಔಷಧಗಳಾಗಿರ್ಬೋದು, ಅವುಗಳ ಔಷಧಗಳ ತಯಾರಿಕೆಯಲ್ಲಿ ಅಷ್ಟೇ ಅಲ್ಲ, ಸ್ಫೋಟಕಗಳ ತಯಾರಿಕೆಯಲ್ಲಿ ನಾವು ಕಲ್ಲಿದ್ದಲಿನ ಡಾಂಬರ್ನಲ್ಲಿರತಕ್ಕಂಥ ಘಟಕಗಳನ್ನು ನಾವು ಉಪಯೋಗಿಸ್ತೀವಿ. ಕೀಟ ವಿಕರ್ಷಕಗಳ ತಯಾರಿಕೆಯಲ್ಲಿ ನಾವೇನು ಮಾಡ್ತೀವಿ, ಈ ಕಲ್ಲಿದ್ದಲಿನ ಡಾಂಬರ್ನಲ್ಲಿರುವ ಘಟಕಗಳನ್ನು ಬಳಸ್ತೀವಿ, ಒಂದಲ್ಲ ಒಂದು ರೀತಿ ಇದರಲ್ಲಿ ಬಳಸ್ತೀವಿ. ಸೊ ಅದಾದ್ಮೇಲೆ ಇನ್ನು ಉತ್ತಮವಾದಂದ್ರೆ, ಈಗ ನಿಮಗೆಲ್ಲ ಗೊತ್ತಿದೆ ನಾಸ್ತಲಿನ್ ಗುಳಿಗೆಗಳು ಜಿರಳೆ ಅವುಗಳನ್ನೆಲ್ಲ ಓಡಿಸೋದಕ್ಕೆ ನಾವು ಬಳಸ್ತೀವಲ್ಲ, ಬೇಕಿದ್ರೆ ಹಾಗೆ ಆವಿಯಾಗೋಗ್ತವೆ, ದ್ರವ ರೂಪಕ್ಕೆ ಬರದೆ, ಘನರೂಪದ ವಸ್ತು ದ್ರವ ರೂಪಕ್ಕೆ ಬರದೆ ಆವಿಯಾಗುವುದನ್ನು ನಾವು ಉತ್ಪತನ ಅಂತ ಕರಿತೀವಿ. ಅದೇ ಮಕ್ಕಳೇ, ಸೊ ಅಂತಹ ಗುಳಿಗೆಯಲ್ಲಿ ಇಂಪಾರ್ಟೆಂಟ್ ಆದರೆ ನ್ಯಾಫ್ತಲಿನ್ ಗುಳಿಗೆ ಇದರ ತಯಾರಿಕೆಯಲ್ಲಿ ಆಮೇಲೆ ಬೆನ್ಸೀನ್ನ ಸಹಾಯವನ್ನು ಪಡ್ಕೊಂಡು ಬೆನ್ಸೀನ್ ಜೊತೆಗೆ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೈನ್ಗಳ ಸಹಾಯವನ್ನು ಪಡ್ಕೊಂಡು ಅದರಿಂದ ಉಪ ಉತ್ಪನ್ನಗಳನ್ನು ತಯಾರಿಸಿ ನಾವೇನು ಮಾಡ್ತೀವಿ, ಶಿಲೀಂದ್ರನಾಶಕಗಳು, ಕೀಟನಾಶಕಗಳು, ಅದರ ಜೊತೆಗೆ ನಮ್ಮ ಚರ್ಮದ ಔಷಧಗಳ ತಯಾರಿಕೆಯಲ್ಲಿ ನಾವೇನು ಮಾಡ್ತೀವಿ, ಕಲ್ಲಿದ್ದಲಿನ ಡಾಂಬರ್ ಅದರಲ್ಲಿರತಕ್ಕಂಥ ಘಟಕಗಳನ್ನು ಏನು ಮಾಡ್ತೀವಿ, ಬೇರ್ಪಡಿಸಿ ಅವುಗಳ ಪ್ರಯೋಜನವನ್ನು ಪಡ್ಕೊಳ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ನಿಮಗೆ ಒಂದು ಆಶ್ಚರ್ಯ ಅನ್ಬೋದು, ಸರ್ ಇದರ ಇರತಕ್ಕಂಥ 200 ಘಟಕಗಳನ್ನು ಹೇಗೆ ಬೇರ್ಪಡಿಸ್ತಾರೆ ಅಂತ. ಇಲ್ಲಿ ನಿಮಗೆ ಒಂದು ಅಂಶ ಗಮನದಲ್ಲಿರಲಿ, ಕಲ್ಲಿದ್ದಲಿನ ಡಾಂಬರ್ನಲ್ಲಿರತಕ್ಕಂಥ ಎಲ್ಲ ಘಟಕಗಳನ್ನು ಬೇರ್ಪಡಿಸ್ಬೇಕು ಅಂದರೆ ಅವಕ್ಕೆ ಶಾಖವನ್ನು ನಾವು ಕೊಡಬೇಕು. ಶಾಖವನ್ನು ಕೊಟ್ಟಾಗ ಬೇರೆ ಬೇರೆ ಘಟಕಗಳು ಆವಿಯಾಗುವ ಸ್ವರೂಪ ಬೇರೆ ಬೇರೆ ಇರ್ತದೆ. ಸೊ ಈ ರೀತಿ ಆವಿಯಾಗುವ ಸ್ವರೂಪ ಬೇರೆ ಬೇರೆ ಇದ್ದಾಗ ಅವುಗಳನ್ನು 200 ಆಗಿರ್ಬೋದು ಅಥವಾ 100 ಆಗಿರ್ಬೋದು, ಮತ್ತೆ ಎಲ್ಲದೂ ಆವಿಯಾಗುವ ಬಿಂದು ನಾವೇನು ಕರಿತೀವಲ್ಲ, ಅಥವಾ ದ್ರವ ರೂಪಕ್ಕೆ ಬರತಕ್ಕಂಥ ಬಿಂದು ಅಥವಾ ಆವಿ ರೂಪಕ್ಕೆ ಬರತಕ್ಕಂಥ ಬಿಂದು ಒಂದೇ ಇರೋದಿಲ್ಲ. ಆ ಘಟಕಗಳಲ್ಲಿ ಆವೀಕರಣ ಬಿಂದು ಬೇರೆ ಬೇರೆ ಆಗಿರ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ, ಆವೀಕರಣ ಬಿಂದುವನ್ನು ಆಧಾರವಾಗಿಟ್ಟುಕೊಂಡು ಆ ಕಲ್ಲಿದ್ದಲಿನ ಡಾಂಬರ್ನಲ್ಲಿರುವ ವಿವಿಧ ಘಟಕಗಳನ್ನು ಏನು ಮಾಡ್ತೀವಿ, ಬೇರ್ಪಡಿಸ್ತೀವಿ. ಅರ್ಥ ಆಯ್ತಾ? ಸೊ ಅದೊಂದು ಅಂಶ. ಹೀಗೆ ಕಲ್ಲಿದ್ದಲಿನ ಘಟಕಗಳು, ಕಲ್ಲಿದ್ದಲಿನ ಡಾಂಬರ್ ಮತ್ತು ಅದರ ಪ್ರಯೋಜನವನ್ನು ತಿಳ್ಕೊಂಡು, ಇನ್ನೊಂದು ಪ್ರಮುಖ ಅಂಶ ಅದರಲ್ಲಿ ನಮಗೆ ಕಲ್ಲಿದ್ದಲಿನ ಅನಿಲ. ಸೊ ಇದು ಸ್ವಾಭಾವಿಕವಾಗಿಯೇ ಕಲ್ಲಿದ್ದಲಿನ ಸಂಸ್ಕರಣೆಯಲ್ಲಿ ಬಿಡುಗಡೆಯಾಗುವ ಅನಿಲ ಅದನ್ನು ಕಲ್ಲಿದ್ದಲಿನ ಅನಿಲ. ಈ ಕಲ್ಲಿದ್ದಲನ್ನು ನಾವು ಸಂಸ್ಕರಣೆಗೆ ಒಳಪಡಿಸಿದಾಗ ಅಲ್ಲಿ ಒಂದು ಅನಿಲ ಬಿಡುಗಡೆ ಆಗುತ್ತೆ, ಅದನ್ನು ನಾವು ಹೇಳ್ತೀವಿ ಕಲ್ಲಿದ್ದಲಿನ ಅನಿಲ. ಮಕ್ಕಳೇ, ಅನಿಲ ರೂಪಕ್ಕೆ ಬಂತು ಅಂದರೆ ಅಥವಾ ಅನಿಲ ಸಿಕ್ತು ಅಂದರೆ ಅದನ್ನು ನಾವು ಬಹಳ ಜಾಗರೂಕತೆಯಿಂದ ಬಳಸಬೇಕು. ಯಾಕೆಂದರೆ ಕಲ್ಲಿದ್ದಲಿನ ಅನಿಲ ಒಂದು ದಹ್ಯ ಅನಿಲ, ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿ ಸಿಕ್ತು ಅಂದರೆ ಧಗ್ಗಂತ ಹತ್ಕೊಂಡು ಉರಿತದೆ ಅಲ್ಲ. ಸೊ ಹಾಗಾಗಿ ಅದರ ಬಳಕೆಯನ್ನು ನಾವು ಬಹಳ ಜಾಗರೂಕತೆಯಿಂದ ಮಾಡಬೇಕು. ಸಂಸ್ಕರಣೆ ಮಾಡಬೇಕಾದ್ರೆ ಈ ಅನಿಲವನ್ನು ಸಂಗ್ರಹಣೆಯನ್ನು ಕೂಡ ಬಹಳ ಜಾಗರೂಕತೆಯಿಂದ ನಾವು ಮಾಡಬೇಕಾಗ್ತದೆ. ಸೊ ಇದು ಕಲ್ಲಿದ್ದಲಿನ ಸಂಸ್ಕರಣೆ. ಯಾವ ಸಂಸ್ಕರಣೆ? ಕೋಕ್ ಆಗಿ ಬರ್ತದಲ್ಲ, ಆ ಕೋಕ್ನ ಸಂಸ್ಕರಣೆಯಲ್ಲಿ ನಮಗೆ ಕಲ್ಲಿದ್ದಲಿನ ಅನಿಲ ದೊರೆಯುತ್ತೆ.
ಸೊ ಅನಿಲಗಳನ್ನು ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ, ಸಿಲಿಂಡರ್ಗಳಲ್ಲಿ ತುಂಬ್ತೀವಿ. ಅದೇ ರೀತಿ ಕೂಡ ಬಿಡುಗಡೆಯಾಗತಕ್ಕಂತಹ ಅನಿಲವನ್ನು ಒಂದು ದೊಡ್ಡ ಸಂಗ್ರಹಣ ಘಟಕದಲ್ಲಿ ಏನು ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ. ಸೊ ಇಂತಹ ಅನಿಲವನ್ನು ಇದನ್ನು ಫ್ಲೇಮ್ ಗ್ಯಾಸ್ ಅಂತಲೂ ಕೂಡ ಕರೀತಾರೆ. ಹಿಂದೆ ಕಲ್ಲಿದ್ದಲಿನ ಅನಿಲವನ್ನು ಫ್ಲೇಮ್ ಗ್ಯಾಸ್, ಫ್ಲೇಮ್ ಗ್ಯಾಸ್ ಅಂದರೆ ಜ್ವಾಲೆಯನ್ನು ಉಂಟು ಮಾಡತಕ್ಕಂತಹ ಅನಿಲ, ಬೆಂಕಿಯ ಜ್ವಾಲೆಯನ್ನು ಉಂಟು ಮಾಡತಕ್ಕಂತಹ ಅನಿಲ. ಸೊ ಇದರ ಬಳಕೆ ಇದೆಯಲ್ಲ ಸುಮಾರು 1940 ಮತ್ತು 1950 ಆಜುಬಾಜು, 1940 ಮತ್ತು 1950 ಆಜುಬಾಜುದಲ್ಲಿ ಹಲವಾರು ರಾಷ್ಟ್ರಗಳು, ಅದರಲ್ಲೂ ಅಮೇರಿಕ, ಬ್ರಿಟನ್, ಆಸ್ಟ್ರೇಲಿಯಾ ರಾಷ್ಟ್ರಗಳೇನು ಮಾಡಿದ್ರು, ಈ ಕಲ್ಲಿದ್ದಲಿನ ಅನಿಲವನ್ನು ಇಂಧನವಾಗಿ ಬಳಸ್ತಾ ಇದ್ರು. ಹೆಚ್ಚಿನ ಪ್ರಮಾಣದಲ್ಲಿ ಇಂಧನವಾಗಿ ಬಳಸ್ತಾ ಇದ್ರು. ಅದ್ರ ಜೊತೆಗೆ ಈ ಬೀದಿ ಲೈಟ್ಗಳಿಗೂ ಕೂಡ, ಸಂಜೆ ಹೊತ್ತು ಬೀದಿ ಲೈಟ್ಗಳು ಬೇಕಲ್ಲ, ಅಂತಹ ಬೀದಿ ಲೈಟ್ಗಳು ಕೂಡ ಈ ಪೈಪ್ಗಳ ಮೂಲಕ ಅದನ್ನ ಹಾಯಿಸಿ ಆ ಬೆಳಕನ್ನ ರಾತ್ರಿಯ ಹೊತ್ತು ಪಡಿತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ನಮಗೆ ಸಿಗ್ತದೆ, ಸೊ ಹಾಗಾಗಿ ಇದರ ಇಂಧನವನ್ನು ಬಳಕೆ ಮಾಡುವಂತಹ ಸಾಮರ್ಥ್ಯವನ್ನ 40 ಮತ್ತು 50 ರ ದಶಕಗಳಲ್ಲಿ ಅಂತಹ ಸಾಮರ್ಥ್ಯವನ್ನು ಅಮೇರಿಕ, ಬ್ರಿಟನ್ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳು ಮಾಡಿಕೊಂಡಿದ್ವು ಅನ್ನೋ ಒಂದು ಗಮನ ಬರ್ತದೆ. ಮಕ್ಕಳೇ, ನಮ್ಮ ಭಾರತದಲ್ಲಿ ಈ ಕಲ್ಲಿದ್ದಲಿನ ಘಟಕಗಳ ಬಳಕೆ ಸುಮಾರು 1777 ಆರಂಭ ಆಯಿತು. 1774 ಆರಂಭ ಆಯಿತು. ಆಗ ಆರಂಭವಾಗಿದ್ದು ಇನ್ನೂ ಕೂಡ ನಾವು ಅದರ ಬಗ್ಗೆ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ನಾಲೆಡ್ಜ್ ಅನ್ನು ತಿಳ್ಕೊಂಡು ಇವತ್ತು ಇನ್ನೂ ಕೂಡ ಸ್ಟಿಲ್ ನಾವಿನ್ನೂ ಕಲ್ಲಿದ್ದಲನ್ನು ನಾವು ಬಳಸ್ತಾ ಹೋಗ್ತಾ ಇದ್ದೀವಿ. ಅರ್ಥಾಯ್ತು ಮಕ್ಕಳೇ? ಸೊ ಹಾಗಾಗಿ ಕಲ್ಲಿದ್ದಲು ಹೇಗೆ ರೂಪುಗೊಳ್ತು ಮಕ್ಕ, ಇನ್ನೊಂದು ಚೆನ್ನಾಗಿದೆ ಅದನ್ನು ನೆನಪಿಟ್ಕೊಳ್ಳಕ್ಕೆ, ಕಲ್ಲಿದ್ದಲು ಹೇಗೆ ರೂಪುಗೊಂಡಿತು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ನಾವು 1000 ವರ್ಷಗಳ ಹಿಂದೆ ಸತ್ತು ಹೋದ ಪ್ರಾಣಿ ಮತ್ತು ಸಸ್ಯಗಳು ಭೂತೊಗಟೆಯಲ್ಲಿ ಹೂತು ಹೋಗಿ ಸಂಪೀಡನೆಗೆ ಒಳಗಾಗಿ, ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಲಿದ್ದಲು ಹೇಗೆ ರೂಪುಗೊಳ್ತು ಅನ್ನೋದಕ್ಕೆ, 1000 ವರ್ಷಗಳ ಹಿಂದೆ ಸತ್ತಂತಹ ಪ್ರಾಣಿ ಮತ್ತು ಸಸ್ಯಗಳು ಭೂತೊಗಟೆಯಲ್ಲಿ ಹೂತು ಹೋಗಿ ಸಂಪೀಡನೆಗೆ ಒಳಗಾಗಿ ಇಂಗಾಲದ ವಸ್ತುವಾಗಿ ಪರಿಣಮಿಸಿತು, ಬದಲಾಯಿಸಿತು. ಯಾವುದಕ್ಕೆ? ಅನೇಕ ರಾಸಾಯನಿಕ ಕ್ರಿಯೆಗಳ ಮೂಲಕ. ಇದನ್ನು ನಾವೇನಂತ ಕರಿತೇವೆ, ಪೆಟ್ರೋಲಿಯಂ ಉತ್ಪತ್ತಿ ಆದುದು, ಅದನ್ನು ನಾವು ಕಾರ್ಬನೀಕರಣ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಹೀಗೆ ಉಂಟಾದಾಗ ಕೆಲವು ಸ್ವಲ್ಪ ಅಷ್ಟು ಪ್ರಮಾಣ ಘನರೂಪದಲ್ಲಿ, ಸ್ವಲ್ಪ ಅಷ್ಟು ಪ್ರಮಾಣ ದ್ರವ ರೂಪದಲ್ಲಿ, ಇನ್ನ ಸ್ವಲ್ಪ ಅಷ್ಟು ಪ್ರಮಾಣ ಅನಿಲ ರೂಪದಲ್ಲಿ ಇಂಗಾಲದ ಇಂಧನಗಳಾಗಿ ಪರಿವರ್ತನೆಯಾಗುವುದನ್ನು ನಾವು ಕಾಣ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹೀಗೆ ಕಲ್ಲಿದ್ದಲು ಘನರೂಪದಲ್ಲಿ ರೂಪುಗೊಂಡು ಅದರ ಸಂಸ್ಕರಣೆಯಿಂದ ವಿವಿಧ ಉತ್ಪನ್ನಗಳನ್ನು ನಾವು ಪಡೆದು ಆ ಉತ್ಪನ್ನಗಳ ಪ್ರಯೋಜನವನ್ನು ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಮಕ್ಕಳೇ, ನಾವು ಕಲ್ಲಿದ್ದಲಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿದ್ದೆವು. ಅದೇ ರೀತಿ ಈ ದ್ರವ ಸ್ವರೂಪದಲ್ಲಿರತಕ್ಕಂತಹ ಪೆಟ್ರೋಲಿಯಂ ಹೇಗೆ ಉತ್ಪತ್ತಿ, ಅದರ ಘಟಕಗಳೇನು ಮತ್ತು ಅವುಗಳ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ ಈ ಪೆಟ್ರೋಲಿಯಂನ್ನು ಇಂಧನವಾಗಿ ಬಳಸತಕ್ಕಂತಹ ಮಾಹಿತಿ ಬಹಳ ಹಿಂದಿನಿಂದಲೂ ಇತ್ತು. ಅದರಲ್ಲಿ ನಮಗೆ ಹಿಸ್ಟ್ರಿನ ಹೇಳ್ಕೊಂಡ್ರೆ, ಚೀನಾ ಪೆಟ್ರೋಲಿಯಂ ವಸ್ತುಗಳನ್ನು ಬಳಸೋದ್ರಲ್ಲಿ ಬಹಳ ನಿಪುಣರು ಅಂತ ನಾವು ಹೇಳ್ತೀವಿ. ಪೆಟ್ರೋಲಿಯಂ ಉತ್ಪನ್ನಗಳನ್ನು, ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೇಳಿ. ಈ ಪೆಟ್ರೋಲಿಯಂ ಪದದ ನಮಗೆ ಆಗಲೇ ಹೇಳಿದೆ, ಪೆಟ್ರೋ ಅಂದರೆ ರಾಕ್ ಅಂತ, ಓಲಿಯಂ ಅಂದರೆ ಆಯಿಲ್ ಅಂತ. ಇದನ್ನು ನಾವು ಪೆಟ್ರೋಲಿಯಂನ ಖನಿಜ ತೈಲ ಅಂತಲೂ ಕೂಡ ಕರಿತೇವೆ. ಪೆಟ್ರೋಲಿಯಂನ ಖನಿಜ ತೈಲ ಅಂತ ಕರಿತೇವೆ. ಏಕೆಂದರೆ ಖನಿಜದ ರೂಪದಲ್ಲಿ ದೊರೆಯತಕ್ಕಂತಹ ದ್ರವ ರೂಪದ ವಸ್ತು, ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಇಂತಹ ಪೆಟ್ರೋಲಿಯಂ ಎಲ್ಲಿ ಹೆಚ್ಚಾಗಿ ದೊರೀತಾ ಇದೆ ಅಂತ ನೋಡಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ನೋಡಿದಾಗ, ಸೌದಿ ಅರೇಬಿಯನ್ ಕಂಟ್ರೀಸ್ಗಳಲ್ಲಿ ಏನಿದೆ, ಸೌದಿ ಅರೇಬಿಯನ್ ದೇಶಗಳೇನಿದೆ, ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ಪ್ರಾಂತ್ಯದಲ್ಲಿ ಆ ಜಾಗಗಳಲ್ಲಿ ಅಥವಾ ಆ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಪೆಟ್ರೋಲಿಯಂ ದೊರೀತಾ ಇದೆ. ಅಲ್ಲೆಲ್ಲ ಸಾಮಾನ್ಯವಾಗಿ ನಾವು ಇಲ್ಲಿ ಹೇಗೆ ಬೋರನ್ನು ಹಾಕಿದಾಗ ನಮ್ಮ ಭೂಮಿಯಲ್ಲಿ ನೀರು ಬರ್ತದೋ ಹಾಗೆ ಅಲ್ಲಿ ಏನಾಗ್ತದೆ, ಪೆಟ್ರೋಲಿಯಂ ತೈಲ ಸಿಗುತ್ತೆ ಮಕ್ಕಳ.
ಪೆಟ್ರೋಲಿಯಂ ತೈಲ. ಹಾಗಾಗಿ ಅತಿ ಹೆಚ್ಚಿನ ಪ್ರಮಾಣದ ಪೆಟ್ರೋಲಿಯಂ ದೊರೆಯೋದು ಅಂದರೆ ಸೌದಿ ಅರೇಬಿಯಾ ದೇಶಗಳು, ಇರಾನ್ ಮತ್ತು ಇರಾಕ್ ಆ ಪ್ರದೇಶಗಳಲ್ಲಿ. ಓಕೆ, ಅಂದರೆ ಬೇರೆ ಎಲ್ಲ ದೊರೆಯಲ್ಬಾರ್ದು, ಸಿಗುತ್ತೆ, ದೊರೆಯುತ್ತೆ, ಆದರೆ ದೊರೆಯುವ ಪ್ರಮಾಣ ಏನಾಗುತ್ತೆ, ಕಡಿಮೆ. ಮಕ್ಕಳು ನಮ್ಮ ಭಾರತದಲ್ಲೂ ಕೂಡ ಬಂಗಾಳದ ಅರಬ್ಬಿ ಸಮುದ್ರದಲ್ಲಿ ಬಾಂಬೆ ಹೈ ಅಂತ ಇದೆ, ಅಲ್ಲಿ ಕೂಡ ಏನಾಗಿದೆ, ನಾವು ಪೆಟ್ರೋಲನ್ನು ತೆಗಿತಾ ಇದ್ದೀವಿ, ಹೊರ ತೆಗಿತಾ ಇದ್ದೀವಿ. ಅರ್ಥ ಆಯ್ತಾ? ಇನ್ನೂ ಸ್ವಲ್ಪ ಪ್ರಮಾಣದ ನೋಡಿದಾಗ ವೆಸ್ಟ್ ಬೆಂಗಾಲ್, ನಾವು ಪಶ್ಚಿಮ ಬಂಗಾಳ ಆ ಕಡೆ ನೋಡಿದಾಗ ಅಲ್ಲೂ ಕೂಡ ನಾವು ಭೂಮಿಯಿಂದ ಈ ಪೆಟ್ರೋಲಿಯಂ ಅಂದರೆ ಖನಿಜ ತೈಲವನ್ನು ಹೊರ ತೆಗಿತಾ ಇದ್ದೀವಿ. ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಅವಶ್ಯಕವಿರತಕ್ಕಂಥ ಶೇಕಡ 40% ಪೆಟ್ರೋಲಿಯಂ ಅನ್ನು ನಮ್ಮ ದೇಶದಿಂದಲೇ ನಾವು ಪಡಿತಾ ಇದ್ದೀವಿ. ಇನ್ನು ಉಳಿದದ್ದು 60%ನ್ನು ನಾವೇನು ಮಾಡ್ತೀವಿ, ಬೇರೆ ದೇಶಗಳಿಂದ ಪೆಟ್ರೋಲಿಯಂ ಅಥವಾ ಖನಿಜ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾದರೆ ಈ ಪೆಟ್ರೋಲಿಯಮನ್ನು ಹೇಗೆ, ಅದರಲ್ಲಿರತಕ್ಕಂಥ ಘಟಕಗಳನ್ನು ಹೇಗೆ ಬೇರ್ಪಡಿಸೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಖನಿಜ ತೈಲವನ್ನು ಇದರಲ್ಲಿರ್ತಕ್ಕಂಥ ಘಟಕಗಳನ್ನು ನಾವು ಮೊದಲು ಹೊರತೆಗಿಬೇಕು. ಯಾವ್ಯಾವ ಘಟಕಗಳು? ಸೊ ಪೆಟ್ರೋಲಿಯಂನಲ್ಲಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ನಾವು ಬ್ಯೂಟೇನ್ ಅಂತ ಅನಿಲ ಇದೆ, ಅನಿಲ. ಅದರ ಜೊತೆಗೆ ಪೆಟ್ರೋಲ್ ಇರ್ತದೆ, ಜೊತೆಗೆ ಸೀಮೆ ಎಣ್ಣೆ ಇರ್ತದೆ, ಡೀಸೆಲ್ ಇರ್ತದೆ, ಗ್ರೀಸ್ ಇರ್ತದೆ, ಪ್ಯಾರಾಫಿನ್ ಮೇಣ ಇರ್ತದೆ. ಅದರ ಜೊತೆಗೆ ಕಟ್ಟ ಕಡೆಯಲ್ಲಿ ರಸ್ತೆ ನಿರ್ಮಾಣಕ್ಕೆ ಎಂದು ಈಗ ಹೊಸದಾಗಿ ಇರತಕ್ಕಂತಹ ಡಾಂಬರ್ನ ಜೊತೆಗೆ ಬಿಟುಮೆನ್ ಎಂಬ ವಸ್ತುವನ್ನು ನಾವು ಈ ಪೆಟ್ರೋಲಿಯಂನಲ್ಲಿ ಮಾಡ್ತೀವಿ. ಸೊ ಇಂತಹ ಪೆಟ್ರೋಲಿಯಮನ್ನು ನಾವು ಶುದ್ಧೀಕರಣ ಮಾಡೋದು ಹೇಗೆ, ಅಥವಾ ಘಟಕಗಳ ಬೇರ್ಪಡಿಸುವಿಕೆ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಘಟಕಗಳ ಬೇರ್ಪಡಿಸುವಿಕೆ ಹೇಗೆ ಅಂತ ಅದಕ್ಕೆ ಒಂದು ಮೂಲ ವಿಧಾನ ಇದೆ. ನಮ್ಮ ಖನಿಜ ತೈಲವನ್ನು ಬೇರ್ಪಡಿಸೋದಕ್ಕೆ ಒಂದು ಮೂಲ ವಿಧಾನ ಅಂದರೆ ಆಂಶಿಕ ಅಸವನ ವಿಧಾನ. ಇದು ಏನು ಹೇಳುತ್ತೆ? ಆಂಶಿಕ ಅಸವನ ವಿಧಾನ ಎಂದ್ರೇನು? ವೆರಿ ಸಿಂಪಲ್. ಏನು? ಅವುಗಳ ಘಟಕಗಳ ಆವೀಕರಣ ಬಿಂದುವಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ಆಯಾ ಆವೀಕರಣ ಬಿಂದುಗಳಲ್ಲಿ ಬೇರ್ಪಡಿಸುವುದು. ಏಕೆಂದರೆ ಪೆಟ್ರೋಲಿಯಂನಲ್ಲಿರ್ತಕ್ಕಂಥ ಘಟಕಗಳು ಆವೀಕರಣ ಬಿಂದು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಆ ಘಟಕಗಳಲ್ಲಿ ಏನಾಗಿರ್ತದೆ, ಆವೀಕರಣ ಬಿಂದು ಬೇರೆ ಬೇರೆ ಇರ್ತದೆ. ಸೊ ಆ ಆವೀಕರಣ ಬಿಂದು ಬೇರೆ ಆಂಶಿಕ ಅಸವನ ವಿಧಾನ ಹೇಗೆ ಅನ್ನೋದನ್ನ ನಾವು ಸ್ವಲ್ಪ ನೋಡ್ಕೊಳ್ಳೋಣ. ಇಲ್ಲಿ ಏನಾಗ್ತದೆ ಅಂದರೆ ಪೆಟ್ರೋಲ್ನ ಆವೀಕರಣ ಬಿಂದುವೇ ಬೇರೆ, ಡೀಸೆಲ್ನ ಆವೀಕರಣ ಬಿಂದುವೇ ಬೇರೆ, ಗ್ರೀಸ್ ಪ್ಯಾರಾಫಿನ್ ಹೀಗೆ ಬಿಂದು. ಸೊ ನಾವೇನು ಮಾಡೋದಕ್ಕೋಸ್ಕರ ಒಂದು ಆಂಶಿಕ ಅಸವನ ಸ್ತಂಭದೊಳಗಡೆ ಏನು ಮಾಡ್ತೀವಿ, ಪೆಟ್ರೋಲನ್ನು ಕಳಿಸ್ತೀವಿ, ಪೆಟ್ರೋಲಿಯಂ ತೈಲವನ್ನು ಕಳಿಸ್ತೀವಿ. ಮಕ್ಕಳು ಒಂದು ರಫ್ ಆಗಿ ಬರೀತಾ ಇದ್ದೀನಿ ನೋಡ್ರಿ. ಸೊ ಒಂದು ಸ್ತಂಭದಲ್ಲಿ ಕಲೆಕ್ಷನ್ ಘಟಕಗಳು ಅಂದರೆ ಸಂಗ್ರಹಣಾ ಘಟಕಗಳು ಈ ರೀತಿ ಇರ್ತವೆ ಅಂದರೆ ಅವುಗಳ ಉಷ್ಣತೆಗೆ ತಕ್ಕಂತೆ ಸಂಗ್ರಹಣಾ ಘಟಕಗಳು ಈ ರೀತಿ ಇರ್ತವೆ. ನಾವು ಈ ಆಂಶಿಕ ಅಸವನ ಸ್ತಂಭದಲ್ಲಿ ಶಾಖವನ್ನು ಕೊಟ್ಟಾಗ ಬೇಗ ಆವಿಯಾಗುವ ಘಟಕಗಳು ಅಂದರೆ ಪೆಟ್ರೋಲ್, ನಿಮಗೆ ಗೊತ್ತಿದೆ ಪೆಟ್ರೋಲ್ ಏನಿದೆ ಬೇಗ ಆವಿಯಾಗುವ ಘಟಕ ಏನಾಗ್ತದೆ, ಮೇಲ್ಗಡೆ ಹೋಗಿ ಸಂಗ್ರಹಣೆ ಆಗ್ತದೆ. ಪೆಟ್ರೋಲ್ ಬೇಗ ಆವಿಯಾಗುವ ಘಟಕ ಆಗ್ತದೆ. ಇನ್ನು ಅನಿಲಗಳಿರ್ತದಲ್ಲ ಮಕ್ಕಳೇ, ಆ ಅನಿಲ ನಿಷ್ಕಾಸ ಅನಿಲ ಏನಾಗ್ತದೆ, ಅದು ಹೊರ ಹೋಗ್ತದೆ. ನಿಷ್ಕಾಸ ಅನಿಲಗಳು ಏನಿದೆ, ಅದು ಬ್ಯೂಟೇನ್ ಗ್ಯಾಸ್ ಆಗಿರ್ಬೋದು ಅಥವಾ ಅಲ್ಲಿ ಉತ್ಪಾದನೆ ಆಗತಕ್ಕಂಥ ಬೇರೆ ಬೇರೆ ಏನು ಅನಿಲ ಒಂದೇ ಅಥವಾ ಅನಿಲ ರೂಪದಲ್ಲಿ ಮೀಥೇನ್ ಆಗಿರ್ಬೋದು, ಈಥೇನ್ ಆಗಿರ್ಬೋದು, ಪ್ರೋಪೇನ್ ಆಗಿರ್ಬೋದು, ಬ್ಯೂಟೇನ್ ಆಗಿರ್ಬೋದು. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಇವುಗಳು ಬಿಡುಗಡೆ ಆಗತಕ್ಕಂಥದ್ದು ನಿಷ್ಕಾಸ ಅನಿಲಗಳು. ಅವುಗಳನ್ನು ಕೂಡ ನಾವು ಸಂಗ್ರಹಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಓಕೆ, ಅತ್ಯಂತ ಬೇಗ ಆವಿಯಾಗುವುದು ಪೆಟ್ರೋಲ್. ಪೆಟ್ರೋಲ್ ಆದಮೇಲೆ ನೆಕ್ಸ್ಟ್ ಸೀಮೆ ಎಣ್ಣೆ. ಈ ಭಾಗದಲ್ಲಿ ಸೀಮೆ ಎಣ್ಣೆ ಇದರಲ್ಲಿ ಎರಡು ಥರ ಬರ್ತದೆ ಮಕ್ಕಳ. ಲೋ ಕ್ವಾಲಿಟಿ ಸೀಮೆ ಎಣ್ಣೆಯನ್ನು ಮನೆಯಲ್ಲಿ ಇಂಧನವಾಗಿ ಬಳಸ್ತೀವಿ. ಹೈ ಕ್ವಾಲಿಟಿ ಸೀಮೆ ಎಣ್ಣೆಯನ್ನು ನಾವೇನು ಮಾಡ್ತೀವಿ, ವಿಮಾನಗಳಲ್ಲಿ ಜೆಟ್ಗಳಲ್ಲಿ ಇಂಧನವಾಗಿ ಬಳಸ್ತೀವಿ ಆಗಿರ್ಬೋದು. ಅದಾದಮೇಲೆ ಇಲ್ಲಿ ಬಂದಾಗ ಡೀಸೆಲ್ ನೋಡಿ,
ಅತ್ಯಂತ ಬೇಗ ಆವಿಯಾಗೋದು ಪೆಟ್ರೋಲ್. ಹಾಗಾಗಿ ಅದು ಜಸ್ಟ್ ಒಂದು ಉಷ್ಣತೆ ಸಿಕ್ಕಿದ್ರೆ ಸಾಕು, ಸ್ಟಾರ್ಟಿಂಗ್ ಉಷ್ಣತೆ ಸಿಕ್ಕಿದ್ರೆ ಸಾಕು ಖನಿಜ ತೈಲದಲ್ಲಿ ಬೇಗ ಆಗ್ತದೆ. ಸೀಮೆ ಎಣ್ಣೆ, ಡೀಸೆಲ್, ಆಮೇಲೆ ಈ ಭಾಗದಲ್ಲಿ ನಾವು ಗ್ರೀಸ್, ಅದ್ರ ಜೊತೆಗೆ ಈ ಭಾಗದಲ್ಲಿ ನಾವು ಪ್ಯಾರಾಫಿನ್ ಮೇಣ ಅಂತ ನಾವೇನು ಕರಿತೀವಲ್ಲ ಪ್ಯಾರಾಫಿನ್ ಮೇಣ. ಇನ್ನ ಕಟ್ಟ ಕಡೆಯಲ್ಲಿ ನಮ್ಗೆ ಏನಕ್ಕೂ ಅಂದ್ರೆ ರಸ್ತೆಗೆ ನಿರ್ಮಾಣ ಮಾಡೋದಕ್ಕೆ ಉಳ್ಕೊಳ್ತಕ್ಕಂತಹದ್ದು ಏನಂತ ಕರಿತೀವಿ, ಬಿಟುಮೆನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಿಟುಮೆನ್ ಅಂತ ಕರಿತೀವಿ. ಈ ರೀತಿ ಖನಿಜ ತೈಲವನ್ನ ಅವುಗಳ ಆವೀಕರಣ ಬಿಂದುವಿಗೆ ಅನುಸರಿಸಿ ಆಂಶಿಕ ಅಸವನ ಸ್ತಂಭದಲ್ಲಿ ನಾವು ಏನ್ ಮಾಡ್ತೀವಿ, ಬೇರ್ಪಡಿಸ್ತೀವಿ. ಸೊ ನಾವು ಒಳಗಡೆ ಕಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಖನಿಜ ತೈಲವನ್ನ, ಖನಿಜ ತೈಲ ಅಂದ್ರೂ ಕೂಡ ಒಂದೇ, ಪೆಟ್ರೋಲಿಯಂ ಅಂದ್ರೂ ಕೂಡ ಒಂದೇ, ಒಳಗಡೆ ಕಳಿಸಿ ಆಂಶಿಕ ಅಸವನ ಸ್ತಂಭದಲ್ಲಿ. ಆಂಶಿಕ ಅಸವನ ಸ್ತಂಭ ಇದೊಂದು ದೊಡ್ಡ ಸ್ತಂಭ. ಈ ಆಂಶಿಕ ಅಸವನ ಸ್ತಂಭದಲ್ಲಿ ಪೆಟ್ರೋಲಿಯಂನಲ್ಲಿರತಕ್ಕಂತಹ ಘಟಕಗಳನ್ನ ನಾವೇನ್ ಮಾಡ್ತೀವಿ, ಬೇರ್ಪಡಿಸ್ತೀವಿ. ಹೀಗೆ ಬೇರ್ಪಡಿಸಿದಾಗ ಅವುಗಳನ್ನ ನಮ್ಮ ಇಚ್ಛೆಗೆ ತಕ್ಕಂತೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವುಗಳನ್ನ ಒಂದಲ್ಲ ಒಂದು ಪ್ರಯೋಜನಕ್ಕೆ ಬಳಸ್ಕೊಳ್ತೀವಿ. ಈಗ ನೋಡಿ, LPG ಅನಿಲ ನಿಷ್ಕಾಸ ಅನಿಲದಲ್ಲಿ ಅದು ಕೂಡ ಇರ್ತದೆ, ಅದರಲ್ಲೂ ಕೂಡ LPG ಅನಿಲದಲ್ಲಿ ಬ್ಯೂಟೇನ್ ಹೆಚ್ಚಾಗಿರ್ತದೆ. ಬ್ಯೂಟೇನ್ ಅನಿಲ. ಸೊ ಬ್ಯೂಟೇನ್ ಅನಿಲವನ್ನ ಒತ್ತಡಕ್ಕೆ ಒಳಪಡಿಸಿದಾಗ ಅನಿಲ ದ್ರವ ರೂಪಕ್ಕೆ ಬರ್ತದೆ. ನೋಡಿ, ವಸ್ತುಗಳ ಸ್ಥಿತಿ ಬದಲಾವಣೆಯಲ್ಲಿ ಹಿಂದಿನ ಪಾಠದಲ್ಲಿ ನಾವು ತಿಳ್ಕೊಂಡಿದ್ವಿ, ವಸ್ತುಗಳ ಸ್ಥಿತಿ ಬದಲಾವಣೆಯಲ್ಲಿ ಅನಿಲಗಳನ್ನ ಒತ್ತಡಕ್ಕೆ ಒಳಪಡಿಸಿ ಉಷ್ಣತೆಯನ್ನ ಕಡಿಮೆ ಮಾಡಿದಾಗ ಅವು ದ್ರವ ರೂಪಕ್ಕೆ ಬರುತ್ತದೆ ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಇಲ್ಲೇನಾಗ್ತದೆ, ಬ್ಯೂಟೇನ್ ಅನ್ನ ಸಿಲಿಂಡರ್ ಒಳಗಡೆ ತುಂಬಿದಾಗ ಅನಿಲ ರೂಪವಾಗಿ ದ್ರವ ರೂಪ ಬರ್ತದೆ. ಒತ್ತಡ ಅದು ಜಸ್ಟ್ ಸಿಲಿಂಡರ್ ಇಂದ ಹೊರಗಡೆ ಬಂದ ತಕ್ಷಣನೇ ಏನಾಗ್ತದೆ, ಅನಿಲ ರೂಪಕ್ಕೆ ಬರುತ್ತೆ. ನಮ್ಗೆ ಅನಿಸ್ತದೆ ಅದು ಅನಿಲ ರೂಪದಲ್ಲಿ ಅಂತ. ಹೌದು, ಆದ್ರೆ ಸಿಲಿಂಡರ್ನ ಒಳಗಡೆ ಏನಾಗಿರ್ತದೆ, ಅದು ದ್ರವ ರೂಪದಲ್ಲಿ ಇರ್ತದೆ. ಸೊ ಹಾಗಾಗಿ ಈ ನಿಷ್ಕಾಸ ಅನಿಲಗಳಲ್ಲಿ ಒಂದಾಗಿರ್ತಕ್ಕಂತಹ ಬ್ಯೂಟೇನ್ ಅನಿಲವನ್ನ ನಾವು ಗೃಹ ಉಪಯೋಗಿಯಾಗಿ ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸ್ತೀವಿ. ಅದನ್ನೇ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಂದು ಕರೆಯುತ್ತೇವೆ. ಆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನ ಗೃಹ ಬಳಕೆ ಮತ್ತು ಕೈಗಾರಿಕೆಯಲ್ಲಿ ಇಂಧನವಾಗಿ ಬಳಸ್ತೀವಿ ಗ್ಯಾಸ್. ಇನ್ನ ಪೆಟ್ರೋಲ್ ಏನಿದೆ, ಸರ್ವೇ ಸಾಮಾನ್ಯ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಮಕ್ಕಳೇ, ಬೈಕ್ಗಳಿಗೆ ಪೆಟ್ರೋಲ್ ಅನ್ನ ಹಾಕ್ತೀವಿ, ಕಾರ್ಗಳಿಗೆ ಪೆಟ್ರೋಲ್ ಅನ್ನ ಹಾಕ್ತೀವಿ. ಸೊ ಜೀಪ್ಗಳಿಗೆ ಪೆಟ್ರೋಲ್ ಅನ್ನ ಹಾಕಿ, ಲಘು ವಾಹನಗಳು ಅಂತ ನಾವೇನ್ ಕರಿತೀವಿ ಆ ಲಘು ವಾಹನಗಳ ಎಲ್ಲದರಲ್ಲೂ ಕೂಡ ಪೆಟ್ರೋಲ್ ಅನ್ನ ಹಾಕಿ ನಾವು ಇಂಧನವಾಗಿ ಬಳಸಿ ಅವುಗಳು ಓಡಾಡೋ ರೀತಿ ಮಾಡ್ತೀವಿ. ಹೌದಲ್ಲ, ಮಾಡ್ತೀವಿ. ಸೊ ಅದು ಇಂಧನವಾಗಿ ಬಳಸಿದ್ರೆ ಸೀಮೆ ಎಣ್ಣೆ, ನಾನು ಆಗ್ಲೇ ಹೇಳಿದೆ ಸೀಮೆ ಎಣ್ಣೆಯಲ್ಲಿ ಎರಡು ರೀತಿ, ಒಂದು ಗೃಹ ಉಪಯೋಗಿಯಾಗಿ ಅತ್ಯಂತ ಕಡಿಮೆ ಕ್ವಾಲಿಟಿಯ ಸೀಮೆ ಎಣ್ಣೆಯನ್ನ ಇಂಧನವಾಗಿ ಬಳಸಿದ್ರೆ ಉತ್ಕೃಷ್ಟ ಮಟ್ಟದ ಸೀಮೆ ಎಣ್ಣೆಯನ್ನ ವಿಮಾನಯಾನದಲ್ಲಿ ಜೆಟ್ ಏರ್ವೇಸ್ಗಳಲ್ಲಿ ಏನ್ ಮಾಡ್ತಾರೆ, ಇಂಧನವಾಗಿ ಬಳಸ್ತಾರೆ. ಅದಕ್ಕೆ ವೈಟ್ ಪೆಟ್ರೋಲಿಯಂ ಅಂತಲೂ ಕೂಡ ಕರೀತಾರೆ, ವೈಟ್ ಪೆಟ್ರೋಲಿಯಂ ಅಂತಲೂ ಕೂಡ ಕರೀತಾರೆ. ಇನ್ನ ಡೀಸೆಲ್ ಅನ್ನ ತೆಗೆದುಕೊಂಡ್ರೆ ಇವತ್ತು ಮೊದಲು ರೈಲುಗಳನ್ನ ಉಗಿ ಬಂಡಿಗಳು ಅಂತ ನಾವೇನ್ ಕರಿ ಟ್ರೈನ್ಸ್ ಅಂತ ಏನ್ ಕರಿತೀವಿ, ಆ ಟ್ರೈನ್ಸ್ಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡಿಸಕ್ಕೆ ಕಲ್ಲಿದ್ದಲನ್ನ ಶಾಖದ ಇಂಧನವಾಗಿ ಬಳಸಿ ಅದರಲ್ಲಿ ಹಬೆಯನ್ನ ಉಂಟು ಮಾಡಿ ಆ ಹಬೆಯಿಂದ ಯಂತ್ರಗಳು ಮುಂದೆ ಹೋಗುವ ಹಾಗೆ ಮಾಡಿದ್ರು, ಅದನ್ನೇ ಉಗಿ ಬಂಡಿ ಅಂತ ಕರಿತೀವಿ. ಅವತ್ತು ಕಲ್ಲಿದ್ದಲನ್ನ ಬಳಸ್ತಾರೆ. ಕಲ್ಲಿದ್ದಲಿನ ಬಳಕೆಯನ್ನ ಪ್ರಮಾಣನ ಕಡಿಮೆ ಮಾಡಿಕೊಂಡು ನಾವಿವತ್ತು ಡೀಸೆಲ್ ಪ್ರಮಾಣವನ್ನ ಜಾಸ್ತಿ ಮಾಡಿಕೊಂಡು ಡೀಸೆಲ್ನ ಬಳಕೆಯಿಂದ ನಾವಿವತ್ತು ಭಾರಿ ವಾಹನಗಳು, ಬಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಹಡಗುಗಳು, ಬೃಹತ್ ಹಡಗುಗಳಾಗಿರ್ಬೋದು, ಅರ್ಥ ಆಯ್ತಾ ಮಕ್ಕಳ? ಸೊ ಅದ್ರ ಆ ಒಂದು ಬೃಹತ್ ವಾಹನಗಳು ಏನಿದೆ ಅಂತಹ ಎಲ್ಲ ಹಡಗುಗಳಲ್ಲಿ ನಾವಿವತ್ತು ಡೀಸೆಲ್ ಅನ್ನ ಇಂಧನವಾಗಿ ಬಳಸ್ತಾ ಇದ್ದೇವೆ, ಡೀಸೆಲ್ ಅನ್ನ ಇಂಧನವಾಗಿ ಬಳಸ್ತಾ ಇದ್ದೇವೆ. ಅದ್ರ ಜೊತೆಗೆ ಇನ್ನೊಂದು ಅಂಶ ಗ್ರೀಸ್, ಉಪ ಉತ್ಪನ್ನ. ಆಂಶಿಕ ಅಸವನ ವಿಧಾನದಲ್ಲಿ ಗ್ರೀಸ್ ಒಂದು ಉಪ ಉತ್ಪನ್ನ. ಗ್ರೀಸ್ ಘರ್ಷಣೆಯನ್ನ ತಗ್ಗಿಸಲು ಯಂತ್ರಗಳ ಚಕ್ರಗಳಿಗೆ ಸ್ಮೂತ್ ಆಗಿ ರನ್ ಆಗೋದಕ್ಕೆ, ಯಂತ್ರಗಳ ಘರ್ಷಣೆ ತಪ್ಪಿಸಲು ನಾವು ಎಲ್ಲ ಕಡೆ ಏನ್ ಮಾಡ್ತೀವಿ, ಗ್ರೀಸ್ ಅನ್ನ ಹಾಕ್ತೀವಿ. ನೀವೆಲ್ಲ ನೋಡಿದ್ದೀರಾ,
ಭಾರಿ ವಾಹನ ಈಗ ಲಾರಿಗಳನ್ನು ತೆಗೆದುಕೊಂಡ್ರೆ, ಬಸ್ಗಳನ್ನು ತೆಗೆದುಕೊಂಡ್ರೆ, ಆ ಚಕ್ರಗಳಿಗಿರೋ ರೀತಿ ಬ್ರೇಕ್ ಇರುವಲ್ಲಿ ಮತ್ತು ಗೇರನ್ನು ಹಾಕುವಲ್ಲಿ ಎಲ್ಲ ಏನಾಗ್ತದೆ, ಗ್ರೀಸನ್ನು ಅಪ್ಲೈ ಮಾಡ್ತಾರೆ. ಗ್ರೀಸನ್ನು ಅಪ್ಲೈ ಮಾಡಿದ್ರೆ ಏನಾಗ್ತದೆ, ಅದು ಆ ಉಪಕರಣಗಳು ಸ್ಮೂತಾಗಿ ಚಲನೆಗೆ ಸಹಾಯವನ್ನು ಮಾಡ್ತಾರೆ. ಅದನ್ನು ಗ್ರೀಸ್ ಆ ಒಂದು ಉತ್ಪನ್ನ ಕೂಡ. ಸೊ ಇದನ್ನು ಘರ್ಷಣೆ ನಿವಾರಕವಾಗಿಯೂ ಕೂಡ ಎಲ್ಲ ಯಂತ್ರಗಳಲ್ಲೂ, ತಿರುಗುವ ಯಂತ್ರಗಳೆಲ್ಲಿದೆ ಆ ಎಲ್ಲ ತಿರುಗುವ ಯಂತ್ರಗಳಲ್ಲಿ ಗ್ರೀಸನ್ನ ಬಳಸ್ತೀವಿ. ಅದಾದ್ಮೇಲೆ ಗ್ರೀಸ್ ಅಂದ್ರೆ ನೆಕ್ಸ್ಟ್ ಪ್ಯಾರಾಫಿನ್ ಮೇಣ ಅಥವಾ ಪ್ಯಾರಾಫಿನ್ ಮೇಣ ಅಂತ ಕರಿತೀವಿ. ಇದು ಅದಕ್ಕಿಂತ ಸ್ವಲ್ಪ ಸ್ಮೂತ್ ಆಗಿರತಕ್ಕಂಥದ್ದು. ಅದನ್ನ ಮುಲಾಮುಗಳ ಚರ್ಮ ರೋಗ ನಿವಾರಣೆಗೆ ಬಳಸತಕ್ಕಂಥ ಮುಲಾಮುಗಳ ತಯಾರಿಕೆಯಲ್ಲಿ, ಮೇಣದ ಬತ್ತಿಯ ತಯಾರಿಕೆಯಲ್ಲಿ, ಅದ್ರ ಜೊತೆಗೆ ವ್ಯಾಸಲೀನ್ ನಿಮ್ಗೆಲ್ಲ ಗೊತ್ತಿದೆ, ಮಕ್ಕಳಿಗೆ ಹಚ್ಚೋದಕ್ಕೆ, ತುಟಿ ಬಿರ್ತ್ಕೊಂಡಾಗ ಹಚ್ಚೋದಕ್ಕೆ, ಪಾದಗಳು ಬಿರ್ತಾದಾಗ ಹಚ್ಚೋದಕ್ಕೆ ವ್ಯಾಸಲೀನ್ ಅನ್ನು ಬಳಸ್ತೀವಲ್ಲ. ಮೈ ಉರಿ ಬಂದಾಗ ಮತ್ತು ಮೈ ಸೆಡೆತ ಬಂದಾಗ, ಚರ್ಮದ ಸೆಡೆತ ಬಂದಾಗ ಏನು ಮಾಡ್ತೀವಿ, ವ್ಯಾಸಲಿನ್ ರೂಪದಲ್ಲಿ ಅದನ್ನು ಬಳಸ್ತೀವಿ. ಇದೆಲ್ಲ ಆದಮೇಲೆ ಕಟ್ಟ ಕಡೆಗೆ ಉಳ್ಕೊಳ್ಳೋದೇ ಬಿಟುಮಿನ್ ಎಂಬ ವಸ್ತು. ಮಕ್ಕಳೇ, ಈ ಬಿಟುಮಿನ್ ಎಂಬ ವಸ್ತುವನ್ನು ಡಾಂಬರ್ ಸ್ವರೂಪದಲ್ಲಿ ನಾವು ಪಡೆದು ರಸ್ತೆಗಳ ನಿರ್ಮಾಣದಲ್ಲೂ ಬಳಸ್ತೀವಿ. ಅದ್ರ ಜೊತೆಗೆ ಬಿಟುಮಿನ್ ಶೀಟ್ಗಳು ಬರ್ತಾ ಇದ್ದಾವೆ, ಮನೆಯ ಹೆಂಚಿನ ಸೋರಿಕೆಯನ್ನು ತಡೆಗಟ್ಟೋದಕ್ಕೆ ಬಿಟುಮಿನ್ ಶೀಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅದರಲ್ಲಿ. ಮತ್ತು ಈ ಬೋರ್ಡ್ಗಳ ತಯಾರಿಕೆಯಲ್ಲಿ ನಾವು ಬಿಟುಮಿನ್ ಎಂಬ ಆಂಶಿಕ ಸಮಲದ ವಿಧಾನದಲ್ಲಿ ಪಡೆಯತಕ್ಕಂತಹ ಅಂತ್ಯದ ವಸ್ತುವನ್ನು ನಾವು ಬಳಸ್ತಾ ಇದ್ದೀವಿ. ಹೀಗೆ ಪೆಟ್ರೋಲಿಯಂ ತೈಲವನ್ನು, ಇದನ್ನ ಕಪ್ಪು ಚಿನ್ನ ಅಂತ ಕರಿತಾರೆ ಮಕ್ಕಳ, ಖನಿಜ ತೈಲವನ್ನು, ಪೆಟ್ರೋಲಿಯಂ ತೈಲವನ್ನು ಕಪ್ಪು ಚಿನ್ನ ಅಂತ ಕರಿತೀವಿ, ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತಾರೆ, ಅಂದರೆ ಅಷ್ಟು ಕಾಸ್ಟ್ಲಿ. ಹಾಗಾಗಿಯೇ ಸೌದಿ ಅರೇಬಿಯನ್ ದೇಶಗಳು ಏನಿದೆ, ಇರಾನ್ ಮತ್ತು ಇರಾಕ್ ದೇಶಗಳು ಅತ್ಯಂತ ಶ್ರೀಮಂತ ರಾಷ್ಟ್ರಗಳಾಗಿರೋದು, ದುಬೈ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇವೆಲ್ಲ ಶ್ರೀಮಂತ ರಾಷ್ಟ್ರಗಳು. ಯಾಕೆ ಅಂದರೆ ಈ ಕಚ್ಚಾ ತೈಲವನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿ ಇವತ್ತು ಶ್ರೀಮಂತ ರಾಷ್ಟ್ರಗಳು ಎಂದು ಅನಿಸಿಕೊಂಡಿವೆ. ಹಾಗಾಗಿ ಬ್ಲ್ಯಾಕ್ ಏನಂತೀರ, ಕಪ್ಪು ಚಿನ್ನ ಅಂತ ಕರಿತೀವಿ, ಕಪ್ಪು ಚಿನ್ನ, ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ ಅದನ್ನು, ಖನಿಜ ತೈಲವನ್ನು. ಸೊ ಹೀಗೆ ನಾವು ಬಳಸತಕ್ಕಂತಹ ಪೆಟ್ರೋಲಿಯಂ, ಆ ಪೆಟ್ರೋಲಿಯಂ ಘಟಕಗಳು ಇಂದು ನಮ್ಮ ನಿತ್ಯ ಜೀವನಕ್ಕೆ ಬಹಳಷ್ಟು ಪ್ರಯೋಜನಕಾರಿ ಆಗಿವೆಯಾದರೂ ಕೂಡ ನಾವು ಅದನ್ನು ಅತಿರೇಕದ ಬಳಕೆಯಿಂದ ಇವತ್ತು ಏನಾಗ್ತದೆ, ಎಲ್ಲವೂ ಕೂಡ ಮುಗಿದು ಹೋಗುವ ಹಂತದಲ್ಲಿದ್ದಾವೆ, ಎಲ್ಲವೂ ಕೂಡ ಮುಗಿದು ಹೋಗುವ ಹಂತದಲ್ಲಿದೆ. ಹಾಗಾಗಿ ಅವುಗಳನ್ನು ಬಹಳ ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಜಾಗರೂಕತೆಯಿಂದ. ಓಕೆ ಮಕ್ಕಳು, ಇಷ್ಟೆಲ್ಲ ತಿಳ್ಕೊಂಡು ಆದಮೇಲೆ, ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಇವೆಲ್ಲ ಆದಮೇಲೆ ನಮಗೆ ಒಂದು ಪ್ರಾಬ್ಲಮ್ ಏನು ಅಂದರೆ, ನಾವು ಬಳಸ್ತಾ ಇರತಕ್ಕಂತಹ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲಿನ ಒಂದು ಘಟಕಗಳು ಮತ್ತು ಅವುಗಳ ಪ್ರಯೋಜನ ಏನಿದೆ, ಇದು ಅತಿರೇಕವಾಗಿ ಆಗ್ತಾ ಇದೆ, ಅತಿರೇಕವಾಗಿ ಆಗ್ತಾ ಇದೆ. ಇದರಿಂದ ಪೆಟ್ರೋಲಿಯಂ ದಹಿಸುವಿಕೆ ಅಂತಲೇ ನಾವು ಕರಿತೀವಿ, ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ದಹಿಸುವಿಕೆಯಿಂದ ಇವತ್ತು ನಮ್ಮ ವಾತಾವರಣದಲ್ಲಿ ಮಾಲಿನ್ಯ ಉಂಟಾಗ್ತದೆ. ಯಾವ ಮಾಲಿನ್ಯ, ಇವುಗಳ ದಹಿಸುವಿಕೆಯಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ದಹಿಸುವಿಕೆಯಿಂದ ವಾಯು ಮಾಲಿನ್ಯ. ಯಾಕೆಂದ್ರೆ ಪೆಟ್ರೋಲಿಯಂ ಘಟಕಗಳು ದಹಿಸಿದಾಗ ಬಿಡುಗಡೆಯಾಗತಕ್ಕಂತಹ ಅನಿಲ ಇಂಧನದ ಡೈಆಕ್ಸೈಡ್ ಒಂದು ಅಂಶ. ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲಿನ ಘಟಕಗಳು ಅಸಂಪೂರ್ಣ ದಹಿಸುವಿಕೆ ಅಂದರೆ ಆಮ್ಲಜನಕದ ಕೊರತೆ ಇದ್ದಾಗ ದಹಿಸುವಿಕೆಯಿಂದ ಇಂಗಾಲದ ಮೊನಾಕ್ಸೈಡ್ ಬಿಡುಗಡೆ ಆಗ್ತಾ ಇದೆ. ಸೊ ಒಂದು ಇಂಗಾಲದ ಡೈಆಕ್ಸೈಡ್ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಇಂಗಾಲದ ಮೊನಾಕ್ಸೈಡ್ ಜೀವಿಗಳಲ್ಲೇ ಒಂದು ವಿಷ ಅನಿಲವಾಗಿ ಪರಿವರ್ತನೆ ಆಗ್ತಾ ಇದೆ, ಇವೆರಡು ಬಹಳ ಡೇಂಜರಸ್. ಹಾಗಾಗಿ ಈ ಪೆಟ್ರೋಲಿಯಂ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಳ್ಳೋದಕ್ಕೆ ಅನೇಕ ಸಂಘ ಸಂಸ್ಥೆಗಳು ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದಾವೆ, ಅದರ ಬಗ್ಗೆ ಜಾಗರೂಕತೆಯನ್ನು ಮೂಡಿಸೋದಕ್ಕೆ. ಅದರಲ್ಲಿ ಒಂದು ಕಂಪನಿ ಯಾವುದು ಅಂದರೆ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್, ಪೆಟ್ರೋಲಿಯಂ ಎಂಬ ಸಂಸ್ಥೆ ಪೆಟ್ರೋಲಿಯಂ ವಸ್ತುಗಳನ್ನು ಹೇಗೆ ಬಳಸಬೇಕು,
ಯಾವ ರೀತಿ ಮಿತವಾಗಿ ಬಳಸಬೇಕು, ಅದರಿಂದ ಆಗತಕ್ಕಂತಹ ಪರಿಣಾಮಗಳು ಹೇಗೆ ಮತ್ತು ಪ್ರಾಕೃತಿಕ ವಿಕೋಪಕ್ಕೆ ಕಾರಣ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಂಘ ಸಂಸ್ಥೆ ಅರಿವನ್ನ ಮೂಡಿಸ್ತಾ ಇದೆ. ಓಕೆ ಮಕ್ಕ, ಇಷ್ಟೆಲ್ಲ ಆದ್ಮೇಲೆ ನಮ್ಗೆ ಘನ ರೂಪದ ಕಲ್ಲಿದ್ದಲ್ಲಾಯ್ತು, ದ್ರವ ರೂಪದ ಪೆಟ್ರೋಲಿಯಂ ಆಯ್ತು, ಇನ್ನು ಉಳಿದದ್ದು ಯಾವುದು? ಅನಿಲ ರೂಪದ CNG, ಅನಿಲ ರೂಪದ CNG ಅಂದ್ರೆ ಕನ್ಸ್ಟ್ರಿಕ್ಟೆಡ್ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ. ಕಟ್ಟ ಕಡೆಯದ್ದು ನೈಸರ್ಗಿಕ ಅನಿಲ, ನೈಸರ್ಗಿಕ ಅನಿಲ. ಈ ನೈಸರ್ಗಿಕ ಅನಿಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೀಥೇನ್ ಇರ್ತದೆ ಮಕ್ಕ, CH4 ಮೀಥೇನ್ ಗ್ಯಾಸ್ ಮರೆಯದು, ಜೊತೆಗೆ ಈಥೇನ್ ಗ್ಯಾಸ್ ಇರ್ತದೆ. ಅದರಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನೈಸರ್ಗಿಕ ಅನಿಲದಲ್ಲಿ ಮೀಥೇನ್ ಗ್ಯಾಸ್ ಹೆಚ್ಚಾಗಿರ್ತದೆ ನೈಸರ್ಗಿಕ ಅನಿಲದಲ್ಲಿ. ಸೊ ಇದರ ಬಳಕೆಯನ್ನು ಕೂಡ ನಾವು ಮಿತವಾಗಿಯೇ ಮಾಡಬೇಕು. ಆದರೆ ಈ ನೈಸರ್ಗಿಕ ಅನಿಲದ ಬಳಕೆಯಲ್ಲಿ ಮೀಥೇನ್ ಗ್ಯಾಸ್ ಇರ್ತದೆ, C2H6 ಮೀಥೇನ್, ಈಥೇನ್, ಪ್ರೋಪೇನ್ C3H8 ಮತ್ತೆ ಬ್ಯೂಟೇನ್ C4H10. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಅನಿಲಗಳಿರ್ತದೆ. ಇದರಿಂದ ಈ ಅನಿಲಗಳು ದಹಿಸಿದಾಗ ಉಂಟಾಗುವ ಮಾಲಿನ್ಯ ಕಡಿಮೆ ಆದರೂ ಕೂಡ ಜಾಗರೂಕತೆಯಿಂದ ನಾವು ಬಳಸಬೇಕಾಗ್ತದೆ. ಇದನ್ನ CNG ಅಂತ ಕೂಡ ಕನ್ಸ್ಟ್ರಿಕ್ಟೆಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ CNG ಅಂತ. ಇದು ಕೂಡ ಭೂಮಿಯಲ್ಲೇ ರೂಪುಗೊಂಡಿದೆ, ಭೂಸ್ವರೂಪದಲ್ಲೇ ರೂಪುಗೊಂಡಿದೆ. ನೋಡಿ, ಇದನ್ನ ನಾವು ಭೂಮಿಯ ತೊಗಟೆ ಅಂತ ತೆಗೆದುಕೊಂಡ್ರೆ, ಭೂಮಿಯ ತೊಗಟೆಯಲ್ಲಿ ಮೇಲ್ಮೈ ವಾತಾವರಣ ತೆಗೆದುಕೊಂಡಾಗ ಆಳದಲ್ಲಿ ಏನಾಗಿರ್ತದೆ, ಇಲ್ಲೆಲ್ಲವೂ ಕೂಡ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದ್ರೆ, ಸೊ ಇಂತಹ ಒಂದು ಸ್ತರ ಪ್ರದೇಶದಲ್ಲಿ ಈ ಖಾಲಿ ಇರುವ ಜಾಗದಲ್ಲಿ ನಾವು ನೈಸರ್ಗಿಕ ಅನಿಲವನ್ನ ಕಳೀತಾರೆ. ಖಾಲಿ ಜಾಗ ಇರ್ತದೆ, ಒಳಗಡೆನೂ ಖಾಲಿ ಜಾಗ ಇರ್ತದೆ, ಗುಹೆಗಳ ರೀತಿ ದೊಡ್ಡ ದೊಡ್ಡ ಖಾಲಿ ಜಾಗಗಳಿರ್ತವೆ, ಇಂತಹ ಖಾಲಿ ಜಾಗಗಳಲ್ಲಿ ನೈಸರ್ಗಿಕ ಅನಿಲ ಇರ್ತದೆ. ಇದನ್ನು ಕೂಡ ನಾವು ಹೇಗೆ ಗಣಿಗಾರಿಕೆಯಿಂದ ತೆಗಿಬೇಕಾದ್ರೆ, ಗಣಿಗಾರಿಕೆ ಮಾಡಬೇಕಾದ್ರೂ ಕೂಡ ನೈಸರ್ಗಿಕ ಅನಿಲ ಬಿಡುಗಡೆ ಆಗ್ತದೆ, ಹಾಗಾಗಿ ಹುಷಾರಾಗಿರ್ಬೇಕು ಗಣಿಗಾರಿಕೆಯನ್ನು ಮಾಡಬೇಕಾದ್ರೆ. ಇಂತಹ ನೈಸರ್ಗಿಕ ಅನಿಲವನ್ನ ಪೈಪ್ಗಳ ಮೂಲಕ ಹೊರತೆಗೆದು ಅವುಗಳನ್ನ ಸಂಗ್ರಹಣೆ ಮಾಡಿ ನಾವು ನಮ್ಮ ಪ್ರಯೋಜನಕ್ಕೆ ಬಳಸ್ಕೊಳ್ತೀವಿ. ಬಹಳ ಡೇಂಜರಸ್ ಮಾತ್ರ ಇದು ನೈಸರ್ಗಿಕ ಅನಿಲ, ಯಾವಾಗ ಎಲ್ಲಿರುತ್ತೆ ಅನ್ನೋದನ್ನ ಕಂಡುಹಿಡಿಯೋದಾಗಲಿ ಅದನ್ನ ಗುರುತಿಸೋದಾಗಲಿ ಬಹಳ ಕಷ್ಟ. ಅದು ವಾಸನೆ ಮೂಲಕನೇ ಗ್ರಹಿಸಬೇಕು, ಆದ್ರೆ ಬೆಂಕಿ ಏನಾದ್ರೂ ತಾಕಿದ್ರೆ ಇಡೀ ಸಂಪೂರ್ಣ ಆ ಗಣಿಗಾರಿಕೆ ಹತ್ಕೊಂಡು ಬಿಡ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಅಂತಹ ಒಂದು ಅನುಭವ ನೀವು TV ನ್ಯೂಸ್ಗಳೆಲ್ಲ ನೋಡಬಹುದು. ರಷ್ಯಾಗಳಲ್ಲಿ, ಚೀನಾದಲ್ಲಿ ಆಗಿರತಕ್ಕಂತಹ ಗಂಡಾಂತರಗಳನ್ನು ನೀವು ನೋಡಿರಬಹುದು. ಕಲ್ಲಿದ್ದಲಿನ ನಿಕ್ಷೇಪದಲ್ಲಿ ದಹಿಸಿ ಸತ್ತುಹೋದಂತಹ ಅನೇಕ ವಿಷಯಗಳನ್ನು ನೀವು TVಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಓದಿರ್ತೀರ. ಅಂತಹ ಘಟನೆಗಳು, ದುರ್ಘಟನೆಗಳಾಗುವಂತಹ ಚಾನ್ಸಸ್ ಇರ್ತದೆ, ಎಸ್ಪೆಷಲಿ ನೈಸರ್ಗಿಕ ಅನಿಲದಿಂದ. ಇಂತಹ ನೈಸರ್ಗಿಕ ಅನಿಲವನ್ನ ಒತ್ತಡಕ್ಕೆ ಒಳಪಡಿಸಿ ಉಷ್ಣತೆಯನ್ನ ಕಡಿಮೆ ಮಾಡಿ CNG ಅಂದ್ರೆ ಸಂಕುಚಿತ ನೈಸರ್ಗಿಕ ಅನಿಲ. ಇವುಗಳನ್ನ ಏನಿದೆ, ಈ ಅನಿಲವನ್ನ ಗುಜರಾತ್ ನಲ್ಲಿ ಮತ್ತೆ ದೆಹಲಿಯಲ್ಲಿ ಮತ್ತು ಇನ್ನು ಕೆಲವು ನಗರಗಳಲ್ಲಿ ಬಸ್ಗಳ ಇಂಧನವಾಗಿ, ಆಟೋಗಳ ಇಂಧನವಾಗಿ, ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈ ಸಂಕುಚಿತ CNG ಬಸ್ಗಳು ಮತ್ತು ಆಟೋಗಳು ಎಲ್ಲ ಬೆಳಕಿಗೆ ಬರ್ತಾ ಇದ್ದಾವೆ. ಅರ್ಥ ಆಯ್ತಲ್ಲ? ಸೊ ಎಲ್ಲಿಯವರೆಗೂ ಈ ಅನಿಲ ಸಿಗುತ್ತೋ ಅಲ್ಲಿಯವರೆಗೂ ಇಂಧನವಾಗಿ ಬಳಸ್ತೀವಿ. ಖಾಲಿ ಆದಮೇಲೆ ಅದನ್ನು ನಾವೇನು ಮಾಡೋದಕ್ಕೆ ಆಗೋದಿಲ್ಲ ಮಕ್ಕಳ. ಹಾಗಾಗಿ ಆದಷ್ಟು ಬಹಳ ಮಿತವಾಗಿ ನಾವು ಈ ಸಂಕುಚಿತ ನೈಸರ್ಗಿಕ ಅನಿಲವನ್ನು ಬಳಸಬೇಕು. ಮುಂದಿನ ಪೀಳಿಗೆಗೂ ಕೂಡ ಸ್ವಲ್ಪ ಇರಲಿ ಅನ್ನೋ ರೀತಿ ನಾವು ಮಿತವಾಗಿ ಬಳಸಬೇಕು. ಆತಾಯ್ತ ಮಕ್ಕಳೇ? ಹೀಗೆ ನೈಸರ್ಗಿಕ ಅನಿಲವೂ ಕೂಡ ಪೆಟ್ರೋಲಿಯಂನ ಒಂದು ಅಂಶವಾಗಿದ್ದು ಅನಿಲ ರೂಪದಲ್ಲಿ ದೊರೆಯತಕ್ಕಂತಹ ಇಂಧನ. ನಾವು ಯಾವುದೇ ಇಂಧನವನ್ನು ಬಳಸಿ, ಎಸ್ಪೆಷಲಿ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲಿನ ಇಂಧನಗಳು ಏನಿದೆ, ಇವುಗಳನ್ನು ಮಿತವಾಗಿ, ಹಿತವಾಗಿ, ಮುಂದಿನ ಪೀಳಿಗೆಗೂ ದೊರೆಯಲಿ ಎಂಬ ಒಂದು ದೃಷ್ಟಿಯಿಂದ ಸಮಯೋಚಿತವಾಗಿ ನಾವು ದೂರ ದೃಷ್ಟಿಯನ್ನು ಇಟ್ಟುಕೊಂಡು ಮಿತವಾಗಿ ನಾವು ಬಳಸಿದ್ದೇ ಆದಲ್ಲಿ ನೈಸರ್ಗಿಕ ಮಾಲಿನ್ಯಗಳು ಏನಾಗ್ತಿದೆ, ಅದರಲ್ಲೂ ವಾಯುಮಾಲಿನ್ಯ ಏನಾಗ್ತಿದೆ, ಆ ವಾಯುಮಾಲಿನ್ಯವನ್ನು ನಾವು ನಿಯಂತ್ರಿಸೋದಕ್ಕೆ ಸಾಧ್ಯ. ಇಲ್ಲ ಅಂದರೆ
ಪ್ರಕೃತಿ ವಿಕೋಪಗಳನ್ನು ನಾವು ಕಾಣಬೇಕಾಗ್ತದೆ. ಈಗಾಗಲೇ ನೀವು ಪ್ರಕೃತಿ ವಿಕೋಪಗಳನ್ನು ನೋಡ್ತಾ ಇದ್ದೀರಾ, ಎಷ್ಟು ಕೆಲವೊಮ್ಮೆ ಬರಗಾಲ ಬಂದರೆ ಬಂದು ಹೋಗ್ಬಿಡ್ತದೆ, ಮಳೆ ಬಂದರೆ ಯಥೇಚ್ಛವಾದ ಮಳೆ ಬರ್ತದೆ. ಇವೆಲ್ಲ ಪ್ರಕೃತಿ ವಿಕೋಪಗಳು, ನಾವು ಮಾಡಿಕೊಂಡಿರ್ತಕ್ಕಂಥ ಪ್ರಕೃತಿ ವಿಕೋಪಗಳು. ಇಂಥವುಗಳನ್ನು ತಡಿಬೇಕು ಅಂದರೆ ಮಾಲಿನ್ಯವನ್ನು ನಾವು ಆದಷ್ಟು ನಿಯಂತ್ರಿಸಬೇಕು. ಅದು ಅದರಲ್ಲೂ ಕೂಡ ಈ ವಾಯುಮಾಲಿನ್ಯ, ವಾಯುಮಾಲಿನ್ಯವನ್ನು ನಿಯಂತ್ರಿಸದೇ ಇದ್ದರೆ ವಿಕೋಪಗಳು ಜಾಸ್ತಿ ಆಗಿ ನಮ್ಮ ಸಾವನ್ನು ನಾವೇ ತಂದುಕೊಳ್ಬೇಕಾಗ್ತದೆ ಮಕ್ಕಳೇ. ಹಾಗಾಗಿ ಅನೇಕ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಈ ಇಂಧನಗಳನ್ನು, ಮುಗಿದು ಹೋಗುವ ಇಂಧನಗಳನ್ನು ಕಡಿಮೆ ಸ್ವರೂಪದಲ್ಲಿ ಬಳಸಿ ಅವುಗಳನ್ನು ನಾವು ಮಿತಕಾರಿಯಾಗಿ ಬಳಸಿಕೊಂಡು ಸಮಾಜದಲ್ಲಿ ಉಪಯೋಗಕಾರಿಯಾಗಿ ಸೇರಿಸಿ ಅವುಗಳ ಒಂದು ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಮಕ್ಕಳೇ ಇವತ್ತಿನ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಬಂದರೆ ಮಕ್ಕಳೇ ನಿಮ್ಮ ಶಿಕ್ಷಕರ ಹತ್ರ ಕೇಳಿ ನಿಮ್ಮ ಡೌಟ್ಗಳನ್ನು ಬಗೆಹರಿಸ್ಕೊಳ್ಳಿ. ಎಲ್ರಿಗೂ ಧನ್ಯವಾದ.